ಹಿಂದುತ್ವದ ಹೆಸರಿನಲ್ಲಿ ಮತ ತಗೊಂಡಿರತಕ್ಕಂತ ಸಂಸದರು ಇರಬಹುದು, ನಳಿನ್ ಕುಮಾರ್ ಕಟೀಲ್, ಸಿ ಟಿ ರವಿ, ಇವರ ಮಕ್ಕಳುಗಳೆಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಾಲೇಜಸ್ ಅಲ್ಲಿ ಓದ್ಕೊಂತಾ ಇರ್ತಾರೆ, ಬೀದಿಗೆ ಒಬ್ಬರೂ ಇಳಿಯಲ್ಲ. ಆದ್ರೆ ಬೀದಿನಲ್ಲಿ ಇಳಿದು ಹಿಂದುತ್ವದ ಹೆಸರಿನಲ್ಲಿ ಬಲಿಯಾಗ್ತಾ ಇರತಕ್ಕಂಥವ್ರು ಯಾರು? ಹಿಂದುಳಿದ ಮಕ್ಕಳುಗಳು. ನಮ್ಮಂತ ಹಿಂದೂ ಕಾರ್ಯಕರ್ತರು ಏನಿದ್ದಾರೆ, ಇವರು ಇವರ ತಲೆನಲ್ಲಿ ಅಮಲು ಮಾತ್ರ ತುಂಬಿಸ್ತಾರೆ. ಯಾರು ಈ ಸೂಲಿ ಬೆಲೆ ಅಂತವರು ವಿಷ ಮಾತ್ರ ಇಂಜೆಕ್ಟ್ ಮಾಡ್ತಾರೆ, ಬಟ್ ಬಲಿಯಾಗದೆಲ್ಲ ಹಿಂದುಳಿದವರ ಮಕ್ಕಳುಗಳು. ಇವೆರಡು ಕಾರಣಗಳಿಂದ ಸಾವರ್ಕರ್ ಫೋಟೋನ ಹಿಂದುತ್ವದ ಹೆಸರನ್ನು ತಗೊಂಡು ಗಣೇಶೋತ್ಸವದ ದಿನ ಸಾವರ್ಕರ್ನು ತಗೊಂಬಂದು ನಾವೇನಾದರೂ ಒಂಚೂರು ಗಿಮಿಕ್ ಮಾಡೋಣ ಅಂತ ಹೇಳಿ ಪಾಪ ಪ್ರಯತ್ನ ಪಟ್ಟರು. ಏನಪ್ಪ ಅಂತಂದ್ರೆ, ಗಣೇಶೋತ್ಸವ ಭರ್ಜರಿಯಾಗಿ ದೇಶದ ಒಕ್ಕೂಟದ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ಸರ್ವಧರ್ಮೀಯರು ಸೇರಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಗಣೇಶೋತ್ಸವದ ಬಗ್ಗೆ ನಮಗೇನು ಬೇಜಾರಿಲ್ಲ. ಆದರೆ ಈ ಒಂದಷ್ಟು ರಾಷ್ಟ್ರೀಯ ಪಕ್ಷಗಳ ಗುಲಾಮರು, ಜೊತೆಗೆ ಕನ್ನಡಿಗರನ್ನ ಅಡಿಯಾಳು ಮಾಡಲಿಕ್ಕೆ ಸುಪಾರಿ ತೆಗೆದುಕೊಂಡಿರತಕ್ಕಂಥ ಒಂದಷ್ಟು ಜನ ಈ ಏನಂತಾರೆ, ಹಣ ತಗೊಂಡು ಗುಲಾಮಗಿರಿ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಏಜೆಂಟ್ಗಳೇನಿದ್ದಾರೆ, ಇವರು ಗಣೇಶೋತ್ಸವದ ಜೊತೆಗೆ ಒಬ್ರು ಒಬ್ಬ ವ್ಯಕ್ತಿಯನ್ನ ಸೇರಿಸಿ ಕನ್ನಡಿಗರನ್ನ ಮತ್ತೆ ಗುಲಾಮರನ್ನು ಮಾಡಲಿಕ್ಕೆ ಪಾಪ ಹಲವಾರು ಏನೋ ಶತಪ್ರಯತ್ನಗಳನ್ನ ಮಾಡಿ ಸುಸ್ತಾಗಿದ್ದಾರೆ. ಜೊತೆಗೆ ಅವರನ್ನ ನಂಬಿರ್ತಕ್ಕಂಥ ಗುಲಾಮರುಗಳು ಕರ್ನಾಟಕದಲ್ಲಿ ಇದ್ದುಕೊಂಡು ಇಂಥ ಸುಳ್ಳು ಹೇಳ್ತಕ್ಕಂಥ ಜನರನ್ನ ನಂಬಿಕೊಂಡು ಅವರ ಅನುಯಾಯಿಗಳಾಗಿರ್ತಕ್ಕಂಥವ್ರು ಕೂಡ ಈ ಶಿವಮೊಗ್ಗದಲ್ಲಿ ನಂಜನಗೂಡಲೆಲ್ಲ ಪಾಪ ಸಾವರ್ಕರ್ ಉತ್ಸವ ಅಂತ ಮಾಡಿದ್ರು ಗಣೇಶೋತ್ಸವವನ್ನ. ಇಂಥವ್ರಿಗೆ ಒಂದು ಕಿಂಚಿತ್ತಾದರೂ ಕೂಡ ನಾಡಪ್ರೇಮ ಅಥವಾ ಏನಂತ ಕರಿತೀವಿ ನಾವು ಅದನ್ನ, ನಾಡಿನ ಬಗ್ಗೆ, ನಾಡು ನುಡಿ ಬಗ್ಗೆ ಏನಾದರೂ ಸ್ವಲ್ಪ ಅಭಿಮಾನ ಇದ್ದಿದ್ರೆ ಇವರು ಈ ತರ ಮಾಡ್ತಿರ್ಲಿಲ್ಲ. ಮೊದಲನೇದಾಗಿ ಇಲ್ಲಿ ಎರಡು ಮೂರು ಪ್ರಶ್ನೆಗಳು ಮೊದಲನೇದಾಗಿ ಬರ್ತವೆ. ಏನಪ್ಪಾ ಅಂತಂದ್ರೆ, ಈ ಗಣೇಶ ಉತ್ಸವದ ದಿನ ಸಾವರ್ಕರ್ದು ಫೋಟೋ ಹಾಕೊಂಡು, ನೀವು ಸಾವರ್ಕರ್ದು ಫೋಟೋ ಹಾಕೊಂಡು ಉತ್ಸವ ಮಾಡಿ, ಸಾವರ್ಕರ್ ಗಣೇಶೋತ್ಸವ ಅಂತ ಮಾಡಿ ಅಂತ ಹೇಳಿ, ಈ ಸೂಲಿ ಬೆಲೆ ಆ ಸೂಲಿ ಬೆಲೆ ಹಿಂದೆಗಡೆ ಇರ್ತಕ್ಕಂಥ ಒಂದಷ್ಟು ಗುಲಾಮ ಅನುಯಾಯಿಗಳು ಜನರನ್ನ ಕರ್ನಾಟಕದ ಜನರಿಗೆ ಉಚ್ಚೆಬ್ಬಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಅದರಲ್ಲಿ ತುಂಬಾ ಯಶಸ್ಸು ಸಿಗ್ಲಿಲ್ಲ ಅವ್ರಿಗೆ, ಯಾಕೆಂದ್ರೆ ಕನ್ನಡದ ಜನ ಸ್ವಲ್ಪ ಆಲ್ರೆಡಿ ಎಚ್ಚೆತ್ತಿದ್ದಾರೆ. ಬಟ್ ಆದರೂ ಕೂಡ ಒಂದಷ್ಟು ಜನ ಈ ಕಳ್ಳರುಗಳ ಮಾತನ್ನ ಅಥವಾ ಈ ಏನು ಕನ್ನಡ ನಾಡ ವಿರೋಧಿಗಳೇನಿದ್ದಾರೆ, ಈ ಸೂಲಿ ಬೆಲೆ ಅಂತವರು ಭಾಜಪದ ಹಿಂದುತ್ವದ ಅಡಿಯಾಳುಗಳಾಗಿ ಅಥವಾ ಹಿಂದುತ್ವವನ್ನ ನಕಲಿ ಹಿಂದುತ್ವವನ್ನ ಜನರಿಗೆ ಸಾರಿಕೊಂಡು ಅದನ್ನೇ ಅಸಲಿ ಅಂತ ಹೇಳಿ ಕನ್ನಡದ ವೀರರನ್ನ, ಕನ್ನಡದ ಪರವಾಗಿ ಕನ್ನಡ ನಾಡೊಂದಿಗೆ ಹೋರಾಡಿದಂತಹ, ಕನ್ನಡ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಹಲವಾರು ಜನ ವೀರ ಯೋಧರು ಏನಿದ್ದಾರೆ ನಮ್ಮಲ್ಲಿ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನ ತ್ಯಾಗವನ್ನ ಬಲಿದಾನವನ್ನ ಕೊಟ್ಟಂತಹ ಅನೇಕ ವೀರರನ್ನ ಮರೆಸಿ, ಯಾರೋ ಮರಾಠಿಗನೊಬ್ಬನನ್ನ ಇಲ್ಲಿ ಮರೆಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಜನಗಳ ಬಗ್ಗೆ ಒಂದಷ್ಟು ವಿಚಾರ ಇತ್ತು. ಮೊದಲನೇದಾಗಿ, ಯಾಕೆ ಇವರು ಸಾವರ್ಕರ್ನ ಈ ಗಣೇಶೋತ್ಸವದ ಜೊತೆ ತಗೊಂಬಂದ್ರು ಅಂತಂದ್ರೆ, ಎರಡು ಕಾರಣಗಳು ಪ್ರಮುಖವಾಗಿ ಎರಡು ಕಾರಣ ಇದೆ. ಮೊದಲನೇದಾಗಿ, ಕನ್ನಡಿಗರು ಎಲ್ಲಿ ಎಚ್ಚೆತ್ತುಕೊಂಡು ಬಿಟ್ಟು ತಮ್ಮ ನಾಡು ನುಡಿ ಬಗ್ಗೆ ಕಾಳಜಿಯನ್ನ ತೋರಿಸ್ಕೊಂಡು ಎಲ್ಲಿ ಕನ್ನಡಿಗರಾಗಿ ನೈಜ ನಾಡಪ್ರೇಮಿಗಳಾಗಿ ನಿಂತ್ಕೊಂಡ್ಬಿಟ್ಟಾಗ ತಮ್ಮ ಅಸ್ಮಿತೆಯನ್ನ ಕಾಪಾಡ್ಕೊಂಡ್ಬಿಡ್ತಾರೆ, ಮತ್ತೆ ಈ ಐದಾರು ರಾಜ್ಯಗಳಿಂದ ಮಾತ್ರ ಕಲೆಕ್ಟ್ ಆಗ್ತಾ ಇರತಕ್ಕಂಥ ತೆರಿಗೆ ಹಣದಲ್ಲಿ ನಡೀತಾ ಇರತಕ್ಕಂಥದ್ದು ಇಡೀ ಕೇಂದ್ರದ ಒಕ್ಕೂಟದ ಆಡಳಿತ, ಇದನ್ನೆಲ್ಲ ಜನಗಳಿಗೆ ಮನಸ್ಸಿನಲ್ಲಿ ನೈಜ ಏನು ನಿಜ ಗೊತ್ತಾಗ್ಬಿಟ್ರೆ ಇದು ಎಲ್ಲಿ ಕನ್ನಡಿಗರು ಎಚ್ಚೆತ್ಕೊಂಡ್ಬಿಡ್ತಾರೆ, ಮತ್ತೆ ನಾವು ಹಿಂದಿಗರ ಗುಲಾಮರನ್ನಾಗಿ ಮಾಡಲೇಬೇಕು ಅನ್ನೋ ಒಂದು ಷಡ್ಯಂತ್ರ ಒಂದ್ ಕಡೆ ಆದ್ರೆ, ಎರಡನೇ ಷಡ್ಯಂತ್ರ ಏನಪ್ಪ ಅನ್ನೋದು, ಇತ್ತೀಚಿನ ಬಿಜೆಪಿ ಆಡಳಿತ ನೋಡಿ ಹಲವು ಹಿಂದುತ್ವದ ಏನು ಓಲೈಕೆಗಾಗಿ ಅಥವಾ ಹಿಂದುತ್ವದ ಒಂದು ಭಾವನೆಗಾಗಿ ಬಿಜೆಪಿಗೆ ಮತ ಹಾಕಿದಂತಹ ಜನಗಳು ಇವತ್ತು ಬಿಜೆಪಿಯ ಹಿಂದೂ ವಿರೋಧಿ ಧೋರಣೆಯನ್ನು ಕೂಡ ಮೆಟ್ಟಿ ನಿಲ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ, ನಮ್ಮಲ್ಲಿ ಪ್ರವೀಣ್ ನಿಟ್ಟಾರು ಇರ್ಬೋದು, ಹರ್ಷ ಅಂತ ಇರ್ಬೋದು, ಎಷ್ಟೊಂದು ಜನ ಹಿಂದೂ ಕಾರ್ಯಕರ್ತರ ಕೊಲೆಯಾದಾಗ ಈ ಬಿಜೆಪಿ ನಡ್ಕೊಂಡಂತ ರೀತಿ ಇದೆಯಲ್ಲ, ಈ ಬಿಜೆಪಿಯ ಹಿಂದೂ ವಿರೋಧಿ ಆಡಳಿತವನ್ನು ಕೂಡ ಜನರಿಗೆ ಗೊತ್ತಾಗ್ಬಿಡ್ತಾ ಇದೆ. ಹಂಗಾಗಿ ಬಿಜೆಪಿಯಿಂದ ಸ್ವಲ್ಪ ದೂರ ಈ ರಾಷ್ಟ್ರೀಯತೆ ಅಥವಾ ಪರರಾಜ್ಯದ ಹೇಡಿಗಳ ಹೆಸರನ್ನ ತಗೊಂಡು ನಾವು ರಾಜ್ಯವನ್ನ ತುಳುಕೊಂಡು ರಾಜ್ಯದ ಅಸ್ಮಿತೆ ಮೇಲೆ ಕೇಸರಿ ಬಾವುಟನೋ ಇನ್ನೊಂದು ಬಾವುಟನೋ ಆರಿಸ್ಕೊಂಡು ಕನ್ನಡಿಗರ ಅಸ್ಮಿತೆಯನ್ನು ತುಳಿಯುತ್ತಾ ಇದ್ದಾರೆ ಅಂತ ಜನ ಎಚ್ಚೆತ್ಕೊಂಡ್ಬಿಟ್ಟಾಗ ಹಿಂದೂಗಳು ಕೂಡ ಎಚ್ಚೆತ್ಕೊಂತ ಇದ್ದಾರೆ. ಅವರು ಹಲವಾರು ಜನ ಭಾರತೀಯ ಜನತಾ ಪಾರ್ಟಿಗೆ ಅವರ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೋದ ನಂತರ ಇವರಿಗೆ ಭಯ ಶುರುವಾಗಿದೆ, ಎಲ್ಲಿ ನಾವು ಅಸ್ಮಿತೆಯನ್ನು ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತೀವಿ ಅಂತೇಳಿ. ಎರಡನೇ ಕಾರಣ, ಈ ದೂರವಾಗ್ತಾ ಇರತಕ್ಕಂಥ ಹಿಂದೂ ಕಾರ್ಯಕರ್ತರನ್ನ ವಾಪಸ್ ಹೇಳ್ಕೊಳ್ಳಕ್ಕೆ ಮತ್ತೆ ಷಡ್ಯಂತ್ರ ಮಾಡಿ ಇದನ್ನಾದ್ರೂ ಮಾಡಿ ನಾವು ವಾಪಸ್ ಹೇಳ್ಕೊಬೇಕು, ಬಡವರನ್ನ ದಲಿತರನ್ನ ಬಲಿ ಕೊಡಬೇಕು. ಯಾಕಂತಂದ್ರೆ ಹಿಂದುತ್ವ ಅಥವಾ ಹಿಂದೂ ಕಾರ್ಯಕರ್ತರು ಅಂತ ಹೇಳಿ ಹೆಸರಲ್ಲಿ ಇವರು ಓಟ ತಗೊಂಡು ಬ್ರಾಹ್ಮಣರ ಮಕ್ಕಳುಗಳೆಲ್ಲ, ಅಮಿತ್ ಶಾ ಮಗ ಕ್ರಿಕೆಟ್ ಬೋರ್ಡ್ ಅಲ್ಲಿ ಇದ್ದಾನೆ, ಇವರು ಮೋದಿ ಅವ್ರ ಮಕ್ಕಳೇ ಇಲ್ಲ ಪಾಪ, ಅದು ಬೇರೆ ವಿಚಾರ. ಇನ್ನು ಬೇರೆ ಬೇರೆ ಏನು ಹಿಂದುತ್ವದ ಹೆಸರಿನಲ್ಲಿ ಮತ ತಗೊಂಡಿರತಕ್ಕಂಥ ಸಂಸದರು ಇರ್ಬೋದು, ನಳಿನ್ ಕುಮಾರ್ ಕಟೀಲ್, ಸಿ ಟಿ ರವಿ, ಇವರ ಮಕ್ಕಳುಗಳೆಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಾಲೇಜಸ್ ಅಲ್ಲಿ ಓದ್ಕೊಂತ ಇರ್ತಾರೆ, ಬೀದಿಗೆ ಒಬ್ಬರೂ ಇಳಿಯಲ್ಲ. ಆದ್ರೆ ಬೀದಿನಲ್ಲಿ ಇಳಿದು ಹಿಂದುತ್ವದ ಹೆಸರಿನಲ್ಲಿ ಬಲಿಯಾಗ್ತಾ ಇರತಕ್ಕಂಥವ್ರು ಯಾರು?
ಹಿಂದುಳಿದ ಮಕ್ಕಳುಗಳು ನಮ್ಮಂತ ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಇವರು ಇವರ ತಲೆನಲ್ಲಿ ಅಮಲು ಮಾತ್ರ ತುಂಬಿಸ್ತಾರೆ, ರೋಹಿ ಸೂಲಿಬೆಲೆ ಅಂತವರು ವಿಷ ಮಾತ್ರ ಇಂಜೆಕ್ಟ್ ಮಾಡ್ತಾರೆ, ಬಟ್ ಬಲಿಯಾಗದೆಲ್ಲ ಹಿಂದುಳಿದವರ ಮಕ್ಕಳುಗಳು. ಇವೆರಡು ಕಾರಣಗಳಿಂದ ಸಾವರ್ಕರ್ ಫೋಟೋನ ಹಿಂದುತ್ವದ ಹೆಸರನ್ನು ನೊಂದುಕೊಂಡು ಗಣೇಶೋತ್ಸವದ ದಿನ ಸಾವರ್ಕರ್ನು ತಗೊಂಬಂದು ನಾವೇನಾದ್ರೂ ಒಂಚೂರು ಗಿಮಿಕ್ ಮಾಡೋಣ ಅಂತ ಹೇಳಿ ಪಾಪ ಪ್ರಯತ್ನ ಪಟ್ಟರು. ಮೊದಲನೇದಾಗಿ ಸಾವರ್ಕರ್ ಹುಟ್ಟಿದ್ದು ಯಾವಾಗ, ಇವರಿಗೆ ಗಣೇಶೋತ್ಸವ ಬಂದು ಮೊನ್ನೆ 31ನೇ ತಾರೀಕು ನಡೀತದೆ, ಆದರೆ 1ನೇ ತಾರೀಕು ಸಾವರ್ಕರ್ ಹುಟ್ಟಿದ್ದು 28ನೇ ತಾರೀಕು ಮೇ 1883ರಲ್ಲಿ ಮಹಾರಾಷ್ಟ್ರದ ಒಂದು ಊರಲ್ಲಿ ಹುಡ್ತಾರೆ, ಅದ್ರ ಬಗ್ಗೆ ನಾವೇನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಆತನ ಹುಟ್ಟುಹಬ್ಬ ಮೇ 28ಕ್ಕೆ ಇರಬೇಕಾದ್ರೆ ಆತನ ಹೆಸರನ್ನು ನೀವು ಮೇ 28ಕ್ಕೇನೆ ಬೇಕಾದ್ರೆ ನಿಮ್ಗೆ ಏನು, ನಿಮ್ಮ ಗುಲಾಮರುಗಳಿದ್ದಾರೆ ಕರ್ನಾಟಕದಲ್ಲಿ ಹಿಂದುತ್ವದ ಹೆಸರನ್ನು ಎತ್ಕೊಂಡು ಕರ್ನಾಟಕದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಹಿಂದೂಗಳೇ ಇಲ್ಲ ಅಂತ ಹೇಳ್ಕೊಂಡು ನಂಬ್ಕೊಂಡು ಈ ಸಾವರ್ಕರು ಗೋಡ್ಸೆ ಇಂಥ ಹಂತಕರನ್ನ ಗಾಂಧೀಜಿಯನ್ನು ಕೊಂದ ಹಂತಕರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ಕೊಂಡು ನಂಬ್ಕೊಂಡಿರ್ತಕ್ಕಂಥವ್ರು ಮೇ 28ಕ್ಕೆ ಮಾಡಬೇಕಿತ್ತು. ಆದರೆ ಮೇ 28ಕ್ಕೆ ಯಾಕೆ ಮಾಡಲ್ಲ ಅವರು, ಮೇ 28ರ ಒಳಗಡೆನೆ 2023ರ ಚುನಾವಣೆ ಮುಗಿದೋಗುತ್ತೆ, ಈ ಎಲೆಕ್ಷನ್ ಮುಗಿದೋಗದ ಮೇಲೆ ನಾವು ಇದನ್ನು ತಂದು ನಮಗೆ ಪ್ರಯೋಜನ ಏನಿದೆ, ಅದರಿಂದ ಇವರಿಗೆ ಪಾಸಿಟಿವ್ ನೋಟ್ಸ್ ಏನು ಸಿಗುತ್ತೆ, ಯಾಕಂದರೆ ಎಲೆಕ್ಷನ್ ಮುಂಚೆ ಚುನಾವಣೆಗೆ ಮುಂಚೆ ಇವರು ಈ ಒಂದು ವಿಚಾರ ಇಟ್ಟುಕೊಂಡು ಕನ್ನಡಿಗರಲ್ಲಿ ವಿಷಬೀಜ ಬಿತ್ತಬೇಕು, ಕನ್ನಡಿಗರನ್ನಲ್ಲೇ ಇಬ್ಬಾಗ ಮಾಡಬೇಕು, ಹೌದು ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವ ಒಂದಷ್ಟು ಕನ್ನಡಿಗರು ಕನ್ನಡದ ನೈಜ ಕನ್ನಡ ಅಸ್ಮಿತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಮ್ಮಂಥ ಕನ್ನಡಿಗರಿಗೆ ಮಧ್ಯದಲ್ಲಿ ತಂದಿಕ್ಕಬೇಕು. ಯಾಕಂದರೆ ಈ ಸೂಲಿ ಬೆಲೆ ಅವನ ಜೊತೆ ಈ ಚೇಲಾಗೊಳ್ಳೋರಲ್ಲ, ಈ ಫೋನ್ ಪೇ ಗಿರಾಕಿಗಳು ಕೆರೆಹಳ್ಳಿ ಪುನೀತ್ ಇವನ್ ಮಧುಗಿರಿ ಮೋದಿ ಇಂಥವ್ರನ್ನೆಲ್ಲ ತಗೊಂಡು ಬಂದು ಏನು ಮಾಡ್ತಾರೆ ಅಂತಂದರೆ ಜನಗಳಿಗೆ ಇಂಜೆಕ್ಟ್ ಮಾಡಬೇಕು. ಅವ್ರು ಹೇಳಿದ್ದೆಲ್ಲ ನಂಬ್ತಾರೆ, ಹೌದು ಪ್ರತಿಯೊಬ್ಬ ಹಿಂದೂ ಮನಸ್ಸಿನಲ್ಲೂ ಕೂಡ ಹಿಂದುತ್ವ ಅಥವಾ ಹಿಂದೂ ಧರ್ಮದ ಒಳ್ಳೆಯ ವಿಷಯಗಳು ಉಳಿಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದೂನಲ್ಲೂ ಇರ್ತದೆ. ಆದರೆ ಇದನ್ನ ಇವರು ಮಹಾರಾಷ್ಟ್ರದ ಒಂದಷ್ಟು ಜನರನ್ನ ತಂದು ಬಿತ್ತಿ ಇಲ್ಲಿ ಕನ್ನಡಿಗರ ನಡುವೆ ಒಂದಷ್ಟು ವಿಷಬೀಜ ಬಿತ್ತಿ ನಮ್ಮಲ್ಲೇ ಕೋಮುದ್ವೇಷವನ್ನು ಹರಡಿಸಬೇಕು ಅನ್ನೋ ಇವ್ರ ಷಡ್ಯಂತ್ರ ಏನಿದೆ, ಈ ಷಡ್ಯಂತ್ರ ಜನಗಳಿಗೆ ಗೊತ್ತಾಗಬೇಕು ಅಂತ ಹೇಳಿ. ಮೊದಲನೇದಾಗಿ ಸಾವರ್ಕರ್ರು ಅವ್ರ ಲೈಫ್ ಸ್ಪ್ಯಾನ್ ಏನಿದೆ, ನಾನು ಸಾವರ್ಕರ್ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಹೇಳ್ಬಿಡ್ತೀನಿ. ನನ್ನ ಪ್ರಕಾರ ಸಾವರ್ಕರ್ ಮರಾಠಿಗ, ಆತ ಮರಾಠಿ ಸಮುದಾಯದಲ್ಲಿ ಹಿಂದುತ್ವದ ಭಾವನೆಯನ್ನು ಬಿತ್ತಿಸ್ಬೇಕೋ ಇನ್ನೊಂದಕ್ಕೆ ಏನು ಹೋರಾಡಿದ್ರು ಗೊತ್ತಿಲ್ಲ, ಕಾಲಾಪಾನಿ ಕುಡಿದ್ಬಿಟ್ರು ಅಂತೇಳಿ ದೊಡ್ಡ ಇದನ್ನು ಮಾಡ್ತಾರೆ. ನಾವು ಕುಡಿದ ಕೋಕೋ ಕೋಲಾ ಕೂಡ ಕಪ್ಪುಗೆ ಇರುತ್ತೆ, ಅದನ್ನು ಕೂಡ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾಲಾಪಾನಿ. ಶಿಕ್ಷೆ ಆ ಚಿಕ್ಕ ಗೂಡಲ್ಲಿ ಗುಬ್ಬಿ ಗೂಡು ಎಂತೆಂಥ ಸುಳ್ಳು ಪಾಪ. ಆ್ಯಕ್ಚುಲಿ ಅಪ್ಪನಿಗೆ ಇರೋ ಮರ್ಯಾದೆನ ವಾಪಸ್ಸು ಬಿಜೆಪಿಯವರೇ ತಂದು 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 ಈ ಚಕ್ರವರ್ತಿ ಸುಲಿಬೇರೆ ತಂದು ತಂದು ಆ ಅಪ್ಪನ ಹೇಳಿ ಅಂತ ಕರೆಸ್ತಾ ಇರೋದೇ ಈ ಸುಲಿಬೇಲೆ ಅಂತವ್ರು. ಯಾಕೇಳಿ ಮತ್ತೆ ಅವನನ್ನು ವೀರ ವೀರ, ಆ ಮುಖ ನೋಡಿದ್ರೆ ವೀರತ್ವ ಒಂಚೂರು ಕಾಣಿಸಲ್ಲ, ಆದರೂ ವೀರ ಅಂತಾರೆ. ನನ್ನ ಪ್ರಕಾರ ಸಾವರ್ಕರು ದೇಶಪ್ರೇಮಿ ಅಲ್ಲ ಅನ್ಸಿದ್ರು ಕೂಡ ದೇಶದ್ರೋಹಿ ಅಂತ ನಾನೇನು ಕರೆಯೋಕೆ ಹೋಗೋದಿಲ್ಲ, ಯಾಕೆಂದರೆ ಆತನ ನನಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಚಾರದ ವ್ಯಕ್ತಿ. ಹಂಗಾಗಿ ಸಾವರ್ಕರ್ 83 ವರ್ಷ ಬದುಕ್ತಾರೆ, ಸ್ವತಂತ್ರ ಹೋರಾಟಗಾರನಾಗಿ ಕರ್ನಾಟಕದಲ್ಲೇನೆ 29-30 ವಯಸ್ಸಿಗೆ ತಮ್ಮ ಜೀವವನ್ನ ತ್ಯಾಗ ಮಾಡಿರ್ತಕ್ಕಂಥವ್ರು ಕನ್ನಡ ನಾಡು ನುಡಿಗೆ ಕನ್ನಡದ ಒಂದು. ಇವ್ರು ಹೇಳ್ತಾರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ನಮ್ಮ ರಾಜ್ಯಗಳೇನಿದ್ದವು ಆ ರಾಜ್ಯಗಳೇ ರಾಜ್ಯ ದೇಶಗಳಾಗಿದ್ದವು. ಮೈಸೂರು ದೇಶ ಆಗಿತ್ತು, ಅಲ್ಲೊಂದು ತೆಲಂಗಾಣ ದೇಶ ಇತ್ತು, ಹಿಂಗೆ ಅಂಗ ಕಳಿಂಗ ಇವೆಲ್ಲ ಬೇರೆ ಬೇರೆ ದೇಶಗಳೇನಿದ್ದಾವೆ, ಇವೆಲ್ಲ ಸೇರಿ ರಾಜ್ಯಗಳು ಅಂತ ಕನ್ಸಿಡರ್ ಮಾಡಿ ಒಂದು ಒಕ್ಕೂಟ ಗುಂಪು ಮಾಡ್ಕೊಂಡಿರ್ತಕ್ಕಂಥದ್ದು ದೇಶ. ಯಾರೋ ಬೊಗಳೆ ಬಿಡ್ತಾರಲ್ಲ, ದೇಶದಿಂದ ಕರ್ನಾಟಕ ಇಲ್ಲ, ಕರ್ನಾಟಕದಿಂದ ದೇಶ, ಕರ್ನಾಟಕದಿಂದ ಒಕ್ಕೂಟ. ಜೊತೆಗೆ ಸಾವರ್ಕರ್ರು 83 ವರ್ಷ ಬದುಕಿರ್ತಕ್ಕಂಥ ವ್ಯಕ್ತಿಯನ್ನು ಇವರು ಕರ್ನಾಟಕದಲ್ಲಿದ್ದಂತಹ ಹೋರಾಟಗಾರರಿಗಿನ್ನ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳ್ಕೊಳ್ತಾರಲ್ಲ, ಇದನ್ನ ಹೇಳುವಂಥ ಹೇಳು ತಿನ್ನುವಂಥ ಇಂಥ ಗುಲಾಮರುಗಳು ಇದನ್ನು ನಂಬಿಕೊಂಡು ಹೌದು ನಾನು ಸಾವರ್ಕರ್, ಸಾವರ್ಕರ್ ಒಬ್ಬ ದೊಡ್ಡ ವೀರ ಅಂತ ಹೇಳಿ ಕರ್ನಾಟಕದಲ್ಲಿ ಸಾವರ್ಕರ್ನ ದೊಡ್ಡ ವೀರ, ದೊಡ್ಡ ಗಣಸು ಅಥವಾ ಸಾವರ್ಕರ್ರು ಮಹಾನ್ ಪುರುಷ ಅಂತ ಒಗಳಬೇಕಾಗಿರೋದು ಕರ್ನಾಟಕದವರಲ್ಲ ಸ್ವಾಮಿ. ಕರ್ನಾಟಕದವರವನ್ನ ಏನು ಕೂಗ್ಲತ್ತೀರ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಒಬ್ರು ರಾಯಣ್ಣ ಸಂಗೊಳ್ಳಿ ರಾಯಣ್ಣ 29 ವರ್ಷಕ್ಕೆ ತನ್ನ ನಾಡಿನ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ತನ್ನನ್ನು ನೇಣಿಗೆ ಒಪ್ಪಿಸಿಕೊಂಡಂತಹ ಒಬ್ಬ ಬ್ರಿಟಿಷರ ಶಿಕ್ಷೆಗೆ ಒಳಗಾದಂತಹ ಒಬ್ಬ ಮಹಾನ್ ಪುರುಷ ಕರ್ನಾಟಕದಲ್ಲಿ ಇರಬೇಕಾದ್ರೆ ಆತನ ಕಾಲು ಧೂಳಿಗೂ ಸಮಯದೇ ಇರತಕ್ಕಂಥ ಸಾವರ್ಕರ್ನ ತಂದು ನೀವು ಹೋರಾಡಿಸ್ತೀರಲ್ಲಿ, ಸಾವರ್ಕರ್ ಹೆಸರನ್ನ ಇಲ್ಲಿ ದೊಡ್ಡದಾಗಿ ಮೆರವಣಿಗೆ ಮಾಡಿಸ್ತೀರಲ್ಲ ಸೂಲಿಬೆಲೆ ಅವರೇ, ನಿಮಗೆ ನಾಚಿಕೆ ಆಗಲ್ವಾ? ಸಾವರ್ಕರ್ ಬಿಟ್ಬಿಡ್ರಿ, ಕರ್ನಾಟಕದಲ್ಲಿರೋರು ಒಬ್ರಿಗಾದ್ರೆ ಹೆಸರು ಗೊತ್ತಾ, ಇವ್ರ ಹೆಸರುಗಳು ಹರಡಿಕರ್ ಅಂತ ಇದ್ದಾರೆ, ದೊರೆಸ್ವಾಮಿ ಅವರಿದ್ದಾರೆ, ನಮ್ಮ ಇತ್ತೀಚೆಗೆ ಏನು ನಮ್ಮ ಶತಾಯುಷಿಗಳಾಗಿದ್ದಂಥವ್ರು ದಿಗಕರ್ ದೇಸಾಯಿ ಅಂತ ಇದ್ದಾರೆ, ಮೈಲಾರ್ ಮಹಾದೇವಪ್ಪ ಬಂಟ್ವಾಳದಲ್ಲಿ ವೈಕುಂಠ ಬಳಿಗ ಅಂತ ಇದ್ದಾರೆ, ಇವರೆಲ್ಲರೂ ಕೂಡ ಮಹಾಪುರುಷರು. ಒನಕೆ ಓಬವನಿಂದ ಹಿಡಿದು ಪೋರ್ಚುಗೀಸು ಎಲ್ಲರ ವಿರುದ್ಧ ಹೋರಾಡಿರ್ತಕ್ಕಂಥ ನಮ್ಮ ಕರ್ನಾಟಕದ ಮಹನೀಯರುಗಳು ಕೋಟಿಗಟ್ಟಲೆ ಜನ ಇರಬೇಕಾದ್ರೆ, ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಮಹಾಪುರುಷರು ನಮ್ಮ ಕರ್ನಾಟಕದಲ್ಲಿ ಇರಬೇಕಾದ್ರೆ ಇವ್ರ ಒಬ್ರು ಬಗ್ಗೆನಾದ್ರೂ ಆ ಕಂತ್ರಿ ಕುತಂತ್ರಿ ಮಿಥುನ್ ಸೇಠ್ ಅಲಿಯಾಸ್
ಆ ಮಹಾರಾಷ್ಟ್ರದಿಂದ ಇಲ್ಲಿಗೆ ವಲಸೆ ಬಂದಿರತಕ್ಕಂತ ಆ ಕಚಡ ಮಾತನ್ನ ನಂಬಿಕೊಂಡು ನೀವು ಸಾವರ್ಕರ್ನ ನಂಜನಗೂಡಲ್ಲಿ ಶಿವಮೊಗ್ಗದಲ್ಲಿ ಗಣೇಶೋತ್ಸವದ ಜೊತೆಗೆ ಫೋಟೋ ಹಾಕಿ ಮೆರೆಸ್ತಿರಲ್ಲ, ಇವ್ರ ಹೆಸರು ಒಬ್ಬನಾದ್ರೂ ಇವ್ರ ಹೆಸರುಗಳನ್ನ ಜ್ಞಾಪಿಸ್ಕೊಂಡು ಹೌದಪ್ಪ ನಮ್ಮಲ್ಲಿ ಬೇಡ ಇವ್ರ ಹೆಸರೆಲ್ಲ ಪುರುಷರು, ಇವರು ಮಹಿಳೆ ಒಬ್ಬರಿದ್ದಾರೆ ನಮ್ಮಲ್ಲಿ ಬೆಳವಡಿ ಮಲ್ಲಮ್ಮ ಅಂತ ಹೇಳಿ, ಇವ್ರು ಯಾರು ಮಹಾಪುರುಷ ಹಿಂದುತ್ವವನ್ನು ಉಳಿಸಿದ ಏಕೈಕ ನಾಯಕ ಅಂತ ಹೇಳಿ ಆ ಮಹಾರಾಷ್ಟ್ರದ ಮರಾಠಿ ಒಂದು ಸಮುದಾಯಕ್ಕೆ ಮಾತ್ರ ಹೋರಾಡಿದಂತಹ, ಕೇವಲ ನಮ್ಮ ತುಮಕೂರು ಜಿಲ್ಲೆ ಏನಿದೆ ಅದರಲ್ಲಿ ಅರ್ಧ ಭಾಗ ಇದ್ದಂತಹ ಮರಾಠಿ ಸಾಮ್ರಾಜ್ಯವನ್ನು ಆಳಿದಂತಹ ಶಿವಾಜಿಯೇ ಭಾರತದಲ್ಲಿ ಹಿಂದುತ್ವವನ್ನು ಉಳಿಸಿದ ದೊಡ್ಡ ನಾಯಕ ಅಂತ ಹೇಳಿ ಬುಗ್ಲೆ ಬಿಡ್ತಕ್ಕಂಥ ಈ ಮಹಾರಾಷ್ಟ್ರದವರು ಅಥವಾ ಈ ಮಹಾರಾಷ್ಟ್ರದ ಒಂದಷ್ಟು ಜನರನ್ನ, ಗುಜರಾತಿನ ಒಂದಷ್ಟು ಜನರನ್ನ ದೊಡ್ಡ ದೇಶಭಕ್ತನಂತೇಳಿ ಎಲ್ಲಾ ರಾಜ್ಯದಲ್ಲೂ ಆಡಿಸಕ್ಕೆ ಹೊರಟಿರ್ತಕ್ಕಂಥ, ಎಲ್ಲಾ ರಾಜ್ಯದಲ್ಲೂ ಆಡಿಸಲ್ಲ ಇವರು ಚೂಲಿಬೆಲೆ, ಕರ್ನಾಟಕದಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ಕರ್ನಾಟಕವನ್ನ ಒಂದನ್ನ ಕರೆಕ್ಟ್ ಆಗಿ ಬಿಜೆಪಿ ರೂಲಿಂಗ್ ಮಾಡ್ಕೊಂಡ್ರೆ ಇಡೀ ದೇಶಕ್ಕೆ ಕೊಡಬೇಕಾಗಿರ್ತಕ್ಕಂತ ಆದಾಯ ಅಥವಾ ದೇಶಕ್ಕೆ ನಡೆಸಲಿಕ್ಕೆ ಒಕ್ಕೂಟವನ್ನ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣ ಸಂದಾಯ ಆಗ್ತಕ್ಕಂಥದ್ದು ಕೇವಲ ಕರ್ನಾಟಕದಿಂದ, ಮಹಾರಾಷ್ಟ್ರ ಇಲ್ಲಾಂದ್ರೂ ಇಡೀ ಯೂನಿಯನ್ ಆಫ್ ನಮ್ದು ಏನು ಒಕ್ಕೂಟ ಇದೆ ಈ ಒಕ್ಕೂಟಕ್ಕೆ ಬೇಕಾಗಿರ್ತಕ್ಕಂಥ ತೆರಿಗೆ ಹಣವನ್ನ ನಾವು ಸಂದಾಯ ಮಾಡ್ತಾ ಇದೀವಿ ಅಂದಾಗ ಕರ್ನಾಟಕವನ್ನ ಇವರು ಹಿಂದುತ್ವದ ಹೆಸರಿನಲ್ಲಿ ಮತ್ತೆ ಗುಲಾಮರನ್ನಾಗಿ ಮಾಡಬೇಕು ಅಂತ ಹೇಳಿ ಬಿಟ್ಬಿಡಿ ಈ ಪುರುಷರನ್ನ, ಇವ್ರ್ಯಾರು ಸಾವರ್ಕರ್ ಅಂತಾರಲ್ಲ ನಮ್ಮಲ್ಲಿ ಬೆಳವಾಡಿ ಮಲ್ಲಮ್ಮ ಅಂತ ಹೇಳಿ 16,000 ಮಹಿಳೆಯರನ್ನ ಸಶಸ್ತ್ರನಾಗಿ ಅವರಿಗೆ ಸಂಪೂರ್ಣ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸವನ್ನು ಕಲಿಸ್ಕೊಟ್ಟು ಆತರ ಅವರಿಗೆ ಬೇಕಾಗಿರ್ತಕ್ಕಂಥ ವೆಪನ್ಸ್ ಏನಿದೆ ವೆಪನ್ಸ್ನೆಲ್ಲ ಪೂರೈಕೆ ಮಾಡಿ 16,000 ಹೆಚ್ಚು ಸಂಪೂರ್ಣ ಮಹಿಳೆಯರನ್ನ ಸಶಸ್ತ್ರನ್ನಾಗಿ ಮಾಡಿ ಒಂದು ಸೈನ್ಯವನ್ನ ಕಟ್ಟಿದ್ದಂತಹ ಮಹಿಳೆ ಬೆಳವಾಡಿ ಮಲ್ಲಮ್ಮ, ಶಿವಾಜಿಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಂತಹ ಬೆಳವಾಡಿ ಮಲ್ಲಮ್ಮನ 1% ಕೂಡ ದೇಶಭಕ್ತಿ ಇಲ್ಲದೆ ಇರತಕ್ಕಂಥ ಸಾವರ್ಕರ್ನ ನೀವು ಬೆಳವಾಡಿ ಮಲ್ಲಮ್ಮ ಹುಟ್ಟಿರ್ತಕ್ಕಂಥ ಕನ್ನಡ ನಾಡಿನಲ್ಲಿ ಮೆರೆಸ್ತೀರಾ ಅಂತ ಹೇಳಿದ್ರೆ ನಿಮಗಿಂತ ಅಯೋಗ್ಯರು, ನಿಮಗಿನ್ನ ಏನು ಪಕ್ಕದ ಮನೆ ಅಂಕಲ್ಗಳು ಎಲ್ಲಾದರೂ ಸಿಗ್ತಾರ? ಹೋಗ್ಲಿ ಆಯ್ತು, ಇನ್ನೂ ಒಂದು ವಿಚಾರ ಹೇಳ್ಬಿಡ್ತೀನಿ. ಸಾವರ್ಕರ್ನ ತಗೊಂಡ್ ಬಂದು ಮಹಾರಾಷ್ಟ್ರದ ಒಬ್ಬ ಹೋರಾಟಗಾರ ಇರ್ಬೋದು ಅಥವಾ ಯಾವನ್ ಯಾರೇ ಇರ್ಬೋದು ನಮಗ್ ಸಂಬಂಧ ಇಲ್ದೇ ಇರೋ ವಿಚಾರ, ಜನಗಳು ಈತನನ್ನು ಹಿಂಬಾಲಿಸ್ತಕ್ಕಂಥ ಜನಗಳು ಯಾರಿದ್ದಾರೆ, ಯಾರು ಸಾವರ್ಕರ್ನ ದೊಡ್ಡ ವೀರ ಅಂತ ಹೇಳ್ಕೊಂಡು ಪುಂಗಿ ಬಿಡ್ತಕ್ಕಂಥ ಯಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿಬೆಲೆ ಅಲಿಯಾಸ್ ಮಿಥುನ್ ಶೇಟ್ನ ಒರಿಜಿನಲ್ ಹೆಸರು ಮಿಥುನ್ ಶೇಟ್ನ ಹಿಂಬಾಲಿಸ್ತಕ್ಕಂಥ ಕನ್ನಡಿಗರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸಾವರ್ಕರ್ನ ನೀವು ವೀರ ಅಂತ ನೀವು ಒಪ್ಕೊಂಡಿದ್ದೀರಾ? ಯಾವ ಆಧಾರದ ಮೇಲೆ ಒಪ್ಕೊಂಡಿದ್ದೀರಾ? ಇವ್ರೇನೋ ಪುಂಗಿ ಬಿಡ್ತಾರೆ, ಹಲವಾರು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಟೈಪ್ ಮಾಡಿ ಕಳಿಸ್ತಕ್ಕಂಥ ಸಂದೇಶಗಳನ್ನ ನಂಬ್ಕೊಂಡು ನೀವು ಅನ್ಕೋಬಹುದು ಅಥವಾ ವೀರ ಅಂತ ಅನ್ಕೊಬಹುದು. ಆದರೆ ನಾನು ಕೇಳೋ ಪ್ರಶ್ನೆ, ಇದೇ ಚಕ್ರವರ್ತಿ ಸೂಲಿಬೆಲೆ ನಮ್ಮ ಕನ್ನಡದ ಹೋರಾಟಗಾರ, ಇಷ್ಟು ಜನ ಪ್ರಾಣತ್ಯಾಗ ಮಾಡಿರತಕ್ಕಂಥ ಕನ್ನಡದ ನೈಜ ಹೋರಾಟಗಾರರಿದ್ದಾರಲ್ಲ, ಇವರನ್ನು ಯಾವತ್ತಾದರೂ ಸಾವರ್ಕರ್ ಮಹಾರಾಷ್ಟ್ರದನ್ನ ತಂದು ಕರ್ನಾಟಕದಲ್ಲಿ ಪ್ರಚಾರ ಮಾಡ್ತಾರೆ? ಆದರೆ ಸಂಗೊಳ್ಳಿ ರಾಯಣ್ಣನ, ನಮ್ಮ ಬೆಳವಡಿ ಮಲ್ಲಮ್ಮನ್ನ, ಕಿತ್ತೂರಾಣಿ ಚೆನ್ನಮ್ಮನ್ನ, ಹರಡಿಕರ್ ಅವರನ್ನ, ದಿನಕರ ದೇಸಾಯಿ ಅವರನ್ನ, ಈತ ಯಾವತ್ತಾದರೂ ಒಂದು ದಿನ ಗುಜರಾತಲ್ಲೋ ಪಶ್ಚಿಮ ಬಂಗಾಳದಲ್ಲೋ ಉತ್ತರ ಪ್ರದೇಶದಲ್ಲೋ ಹೋಗಿ ಒಂದು ಸಭೆ ಮಾಡಿ ಕನ್ನಡದ ಹೋರಾಟಗಾರರು ದೇಶದ ಒಕ್ಕೂಟದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಈ ಯಾರಾದರೂ ಒಬ್ಬ ಕನ್ನಡಿಗನ ಹೆಸರನ್ನ ನಮ್ಮ ರಾಜ್ಯದಿಂದ ಹೊರಗಡೆ ಹೇಳಿ ಪ್ರಚಾರ ಮಾಡಿದ್ರೆ ಈ ಬಡ್ಡಿ ಮಗ ಆಗ ಒಪ್ಕೊಳ್ಳೋಣ. ಸಾವರ್ಕರ್ನು ಕೂಡ ನಾವು ಕರ್ನಾಟಕದಲ್ಲಿ ಮರೆಸಬಹುದು, ಯಾಕೆಂದ್ರೆ ಕನ್ನಡದ ಹೋರಾಟಗಾರರಿಗೂ ಕೂಡ ಈ ತರದ ಒಬ್ಬ ಏನು ಬ್ರೋಕರ್ಗಳಿಂದ ನಮ್ಮ ಅವನ್ ಯಾಕೆ ಬ್ರೋಕರ್ ಅಂತ ಕರಿತೀನಿ ಅಂತಂದ್ರೆ ಇದುವರೆಗೂ ಕೂಡ ಒಬ್ಬ ಕನ್ನಡದ ಹೋರಾಟಗಾರನ ಹೆಸರನ್ನು ಕೂಡ ಕರ್ನಾಟಕ ರಾಜ್ಯದ ಗಡಿಯಿಂದ ಆಚೆಗಡೆ ಹೋಗಿ ಈತ ಪ್ರಚಾರ ಮಾಡಿಲ್ಲ. ಈತನಿಗೆ ಕೆಲಸ ಏನು? ಈತನಿಗೆ ದುಡ್ಡು ಕೊಡೋದೇನಕ್ಕೆ ಬಿಜೆಪಿಯವರು? ಬೇರೆ ರಾಜ್ಯದವ್ರನ್ನ ತಗೊಂಡ್ಬಂದು ಕರ್ನಾಟಕದಲ್ಲಿ ಮೆರೆಸ್ರಿ, ಕರ್ನಾಟಕದವ್ರನ್ನ ಮತ್ತೊಮ್ಮೆ ಗುಲಾಮರನ್ನಾಗಿ ಮಾಡಿ ಕರ್ನಾಟಕದವರು ನಾಡು ನುಡಿ ಇಡೀ ರಾಜ್ಯ ಇಡೀ ದೇಶಗಳಲ್ಲಿ ಒಂದು ರಾಜ್ಯಕ್ಕೆ ವಿಶೇಷವಾದ ಬಾವುಟ, ಆ ಬಾವುಟದ ಒಳಗಡೆ ಹಳದಿ ಕೆಂಪು ಅನ್ನೋ ಒಂದು ಏನು ಮುತ್ತೈದೆಗೆ ಅಲಂಕಾರಿಕವಾಗಿ ಕೊಡ್ತಕ್ಕಂಥ ಅರಿಶಿನ ಕುಂಕುಮದ ಒಂದು ಅಸ್ಮಿತೆಯನ್ನ, ಅರಿಶಿನ ಕುಂಕುಮದ ಪ್ರತೀಕವನ್ನು ಧ್ವಜ ಇಟ್ಕೊಂಡಿರ್ತಕ್ಕಂಥ ಏಕೈಕ ರಾಜ್ಯ ನಮ್ಮದು ಇಡೀ ಪ್ರಪಂಚದಲ್ಲಿ. ಹೇಳಿದಾಗೆ ಬರೆಯುವ ಹಾಗೆ ಹೇಳುವ ಜೊತೆಗೆ ತನ್ನದೇ ಆದಂತಹ ಮೂಲಭೂತ ಗ್ರಂಥಗಳನ್ನ, ತನ್ನದೇ ಆದ ವ್ಯಾಕರಣ ಶುದ್ಧಿಯನ್ನು ಹೊಂದಿರತಕ್ಕಂಥ ಏಕೈಕ ಭಾಷೆ ಇದ್ರೆ ಅದು ಕನ್ನಡ ಮಾತ್ರ. ಈ ತರದ ಅಸ್ಮಿತೆಯನ್ನ ಕನ್ನಡಿಗರು ನೈಜವಾಗಿ ಅರ್ತುಕೊಂಡ್ಬಿಟ್ಟು ಎಲ್ಲಿ ಸ್ವಾಭಿಮಾನಿಗಳಾಗ್ಬಿಡ್ತಾರೆ ಅಂತೇಳಿ ಈ ಬಡ್ಡಿ ಮಕ್ಕಳೆಲ್ಲ ತಗೊಂಬಂದು ಮಹಾರಾಷ್ಟ್ರದವ್ರನ್ನ, ಗುಜರಾತ್ ಅವ್ರನ್ನ, ಉತ್ತರ ಪ್ರದೇಶದ ಮೊನ್ನೆ ಯಾರೋ ಕ್ಷೇಮವನ ಅಂತೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥನ್ ಕರ್ಕೊಂಬಂದವ್ರೆ, ನಗು ಬರ್ಸುತ್ತೆ ನಮ್ಮಲ್ಲಿ ಸಾಧಕರೇ ಇರ್ಲಿಲ್ವಾ? ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇನಾಗ್ರೇಷನ್ಗೆ ಇಲ್ಲಿನ ಬಾಲಗಂಗಾಧರನಾಥ್ ಸ್ವಾಮೀಜಿ ಕರ್ಕೊಂಡು ಹೋಗಿದ್ರ? ಏನ್ ಜನ ರೀ, ಮರ್ಯಾದೆ 3 ಕಾಸಿಗೆ ಹರಾಜು ಮಾಡಿಕೊಂಡು ಸ್ವಾಭಿಮಾನವನ್ನ ಬಿಟ್ಟು ಬದುಕ್ತಾ ಇರ್ತಕ್ಕಂಥ ನಿಮ್ಮಂತ ಏನು ಗುಲಾಮರುಗಳು ಇನ್ನೊಂದು ಸಿಗೋದಿಲ್ಲ.
ಚಕ್ರವರ್ತಿ ಸೂಲಿಬೆಲೆನ ಫಾಲೋ ಮಾಡಬೇಡಿ ಅಂತ ಹೇಳಲ್ಲ, ಒಬ್ಬನಾದ್ರೂ ಆ ಯುವ ಬ್ರಿಗೇಡ್ ಇರಲಿ, ಆ ಚಕ್ರವರ್ತಿ ಸೂಲಿಬೆಲೆಗೆ ಫೋನ್ ಪೇ ಮಾಡಿಕೊಂಡು, ಈ ಪುನೀತ್ ಕೆರಳಿ ಅಂತವ್ರಿಗೆ ಫೋನ್ ಪೇ ಮಾಡ್ಕೊಂಡು, ಇವನೊಬ್ಬನೇ ಧರ್ಮ ರಕ್ಷಕ ಅಂತ ಹೇಳ್ಕೊಂಡು ಅವನನ್ನು ನಂಬಿರ್ತಕ್ಕಂಥ ಸಂಖ್ಯಾತ ಅಭಿಮಾನಿಗಳು ಅವ್ರ ಹಿಂದೆಗಡೆ ನಿಂತ್ಕೊಂಡು ಅವ್ರನ್ನ ಬೆಂಬಲಿಸ್ತೀರಲ್ಲ, ನಿಮಗಾದ್ರೂ ಒಂಚೂರು ನಾಚಿಕೆ ಮಾನ ಮರ್ಯಾದಿದ್ರೆ, ಒಂಚೂರು ಪ್ರೀತಿ ಈ ನಾಡು ನುಡಿ ಮೇಲೆ ಏನಾದರೂ ಭಕ್ತಿ ಇದ್ದಿದ್ರೆ, ಅಥವಾ ಈ ದೇಶದ ಮೇಲೆ ಈ ಒಕ್ಕೂಟದ ಮೇಲೆ ನಿಮಗೆ ನಂಬಿಕೆ ಇದ್ದಿದ್ರೆ, ಒಕ್ಕೂಟದ ಮೇಲೆ ಭಕ್ತಿ ಇದ್ದಿದ್ರೆ, ದೇಶಭಕ್ತಿ ಇದ್ದಿದ್ರೆ, ಒಂದು ದಿನ ಏನಾದರೂ ಚಕ್ರವರ್ತಿ ಸೂಲಿಬೆಲೆನ ಸಾರ್ ಬರೀ ನೀವು ಮಹಾರಾಷ್ಟ್ರದವ್ರನ್ನ ತಗೊಬಂದ್ಬಿಟ್ಟು ಕರ್ನಾಟಕದಲ್ಲಿ ಸಾವರ್ಕರ್ನ ಮೆರೆಸಿ ಅಂತೀರಾ, ಗೋಡ್ಸೆನ್ ಮೆರೆಸಿ ಅಂತೀರಾ, ಇನ್ನೊಬ್ಬರನ್ನ ಯಾರನ್ನೋ ಮೆರೆಸಿ ಅಂತೀರಾ, ಸಾವರ್ಕರ್ ಫ್ಲೈಓವರ್ ಕಟ್ಸ್ತೀರ ಸರ್, ಯಾಕೆ ಸರ್ ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ನ ಗುಜರಾತಲ್ಲೋ ಮಹಾರಾಷ್ಟ್ರದಲ್ಲೋ ಕಟ್ಸೋಕ್ಕಾಗಿಲ್ಲ, ಯಾಕೆ ಸಂಗೊಳ್ಳಿ ರಾಯಣ್ಣಂದ ಒಂದು ಪ್ರತಿಮೆನ ಮಹಾರಾಷ್ಟ್ರದಲ್ಲಿ ಗುಜರಾತಲ್ಲಿ ಇಕ್ಕಿಲ್ಲ ಸರ್, ಯಾಕೆ ಅವ್ರ ಬಗ್ಗೆ ಒಂದು ನೀವು ಸಂವಾದವನ್ನ ಒಂದು ಭಾಷಣವನ್ನ ಯಾವತ್ತಾದ್ರೂ ಒಬ್ಬ ಪ್ರೂಫ್ ತಗೊಂಬಂದು ಕೊಡ್ಲಿ, ನಮ್ಮ ರಾಯಣ್ಣನ ಬಗ್ಗೆ, ಬೆಳವಡಿ ಮಲ್ಲಮ್ಮನ ಬಗ್ಗೆ, ಹರಡಿಕರು, ದಿನಕರ್ ದೇಸಾಯಿ, ಮೈಲಾರ್ ಮಹಾದೇವಪ್ಪ, ಇಂಥ ಅಸಂಖ್ಯಾತ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಹಲವಾರು ಜನರಲ್ಲಿ ಒಬ್ಬನ ಹೆಸರನ್ನು ತಗೊಂಡು ಆತ ಬೇರೆ ರಾಜ್ಯಗಳಲ್ಲಿ ಹೋಗಿ ಪ್ರಚಾರ ಮಾಡಿದ್ರೆ, ಅಥವಾ ಇವರೇನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ಲಿಲ್ವ, ಮನೆಗೋಸ್ಕರ ಹೋರಾಟ ಮಾಡ್ಕೊಂಡಿದ್ರ, ಬ್ರಿಟಿಷರ ಬೂಟ್ ನೆಕ್ಕಿ ಅವರಿಂದ ಪಿಂಚಣಿ ಪಡೆದಿರೋನ್ನ ಕರ್ನಾಟಕದಲ್ಲಿ ನೀವೀರಾ ಅಂತೀರಾ, 29 ವರ್ಷಕ್ಕೆ ತನ್ನ ಪ್ರಾಣವನ್ನೇ ಬಲಿಕೊಟ್ಟು ರಾಜ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಪ್ರಾಣವನ್ನೇ ಬಲಿಕೊಟ್ಟಂತ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಯಾವನಾದ್ರೂ ಮಾತಾಡಿದ್ದೀರಾ ನೀವು? ಸೂಲಿಬೆಲೆ ಆಗಿರ್ಲಿ, ಇವನ ಯಾರ ಪುನೀತ್ ಕೆರಳಿ ಅನ್ನೋ ಫೋನ್ ಪೇ ಪಿಂಪು, ಇದಕ್ಕೆ ಕಾರಣ ಏನಕ್ಕೆಪ್ಪ ಅಂತಂದ್ರೆ, ಇವರಿಗೆ ಯಾಕೆ ಇದನ್ನೆಲ್ಲ ಸಾವರ್ಕರ್ದು ತಂದ್ಬಿಡ್ತಾರೆ ಅಂದ್ರೆ, ತಪ್ಪ ಹೇಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗಣೇಶೋತ್ಸವವನ್ನ ದಿನ ಸಾವರ್ಕರ್ ಉತ್ಸವ ಮಾಡೋ ಬದಲು ಆತನ ಬರ್ತಡೆ May 28 ಹುಟ್ಟಿದ ಹಬ್ಬ ಇದೆ ಅವತ್ತು ಮಾಡ್ಕೋಬೇಕು, ಬೇಡ. ಸೂಲಿಬೆಲೆಗೆ ನಿಜವಾಗ್ಲೂ ಸಾವರ್ಕರ್ ಬಗ್ಗೆ ಅಪಾರವಾದ ಪ್ರೇಮ ಇದ್ದಿದ್ರೆ ಇಡೀ ದೇಶ ಮೋದಿಯವ್ರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿಕೊಟ್ಟಿದೆ, ಮೋದಿಯವರು ಹುಟ್ಟಿದ ಹಬ್ಬದ ದಿನ ಮೋದಿ ಪಕ್ಕದಲ್ಲಿ ಸಾವರ್ಕರ್ ಫೋಟೋ ಹಾಕ್ಬಿಟ್ಟು ಮೋದಿ ಸಾವರ್ಕರ್ ಮೋದಿ ಉತ್ಸವ ಅಂತ ಮಾಡಬೇಕಿತ್ತು, ಅಮಿತ್ ಶಾ ಹುಟ್ಟಿದ ದಿನ ಮಾಡಬೇಕಾಗಿತ್ತು, ಅದ್ರಕ್ಕೂ ಬೇಡ ಅಂದ್ರೆ ಈತನದು ನಿಜವಾದ ಹುಟ್ಟಿದ ದಿನ ಯಾರಿಗೆ ಚಕ್ರವರ್ತಿ ಸೂಲಿಬೆಲೆ ಗೊತ್ತಿಲ್ಲ, ಬಹುಶಃ ಅವನು ಬಟ್ಟೆ ಹುಟ್ಟಿದಿನೇ ಮಾಡ್ಕೋಬೋದಿತ್ತು. ಆದ್ರೆ ನಿಜ ಏನು ಅಂತಂದ್ರೆ, ಯಾಕೆ ಗಣೇಶೋತ್ಸವದ ದಿನ ಇವರು ಇಷ್ಟೆಲ್ಲ ನಾಟಕ ಆಡಿಕೊಂಡು ಈ ಏನು ಸಾವರ್ಕರ್ನ ಒಬ್ಬ ಹೇಡಿಯನ್ನ ನಮ್ಮಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದ್ರೆ, ಒಂದೇ ಒಂದು ಕಾರಣ, ಇಡೀ ಒಕ್ಕೂಟ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವವನ್ನು ಬಿಟ್ಟರೆ ಇಡೀ ದೇಶ ಒಟ್ಟಾಗಿ ಪಕ್ಷ ಭೇದ ಮರೆತು ಧರ್ಮ ಭೇದ ಮರೆತು ಎಲ್ಲಾ ಧರ್ಮದವರು ಸೇರಿ ಇಡೀ ದೇಶ ಒಕ್ಕೂಟದಲ್ಲಿ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಬಿಟ್ಟರೆ ಎಲ್ಲಾ ಧರ್ಮದವರು ಸೇರಿ ಆಚರಿಸ್ತಕ್ಕಂಥ ಒಂದೇ ಒಂದು ಹಬ್ಬ ಗಣೇಶೋತ್ಸವ. ಇದನ್ನ ಮುಸ್ಲಿಂ ಆಚರಿಸ್ತಾರೆ, ಅಮೀರ್ ಖಾನ್ ನೀವು ಹೋಗಿ ನೋಡಿ, ಅಮೀರ್ ಖಾನ್ ಪರ್ಸನಲ್ ಪ್ರೊಫೈಲ್ ಅಲ್ಲಿ ಮುಸ್ಲಿಂ ಅಲ್ವಾ, ಆತ ಇಸ್ಲಾಂ ಧರ್ಮದ ಅನುಯಾಯಿ, ಅಮೀರ್ ಖಾನ್ ಗಣೇಶೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾರೆ, ತಿಲಕ ಇಟ್ಕೊಂತಾನೆ, ಸಲ್ಮಾನ್ ಖಾನ್ ಇಟ್ಕೊಂತಾನೆ, ಅಮೀರ್ ಖಾನ್ ಶಾರುಖ್ ಖಾನ್ ಎಲ್ಲರೂ ಕೂಡ ಗಣೇಶೋತ್ಸವ, ಅಮಿತಾಬ್ ಬಚ್ಚನ್ ಸಚಿನ್ ತೆಂಡೂಲ್ಕರ್ ಇಂದ ಹಿಡಿದು ಹಿಂದೂ ಏನು ಹಿಂದೂ ಮತಬಾಂಧವರಿಂದ ಹಿಡಿದು ಹಿಂದೂ ಸಹೋದರರಿಂದ ಹಿಡಿದು ಕ್ರೈಸ್ತರು ಮುಸ್ಲಿಮರು ಸಿಖ್ಖರು ಜೈನರು ಎಲ್ಲರೂ ಸೇರಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಈ ಗಣೇಶೋತ್ಸವ. ಇವರಿಗೆ ಭಯ ಏನು? ಎಲ್ಲಿ ಹಿಂದೂ ಮುಸ್ಲಿಂಗಳೆಲ್ಲ ಸೇರ್ಕೊಂಡು ಮೊನ್ನೆ ಜಮೀರ್ ಮಾಡಿದ ಜಮೀರ್ ಅವರು ಗಣೇಶೋತ್ಸವ ಮಾಡಿದ್ದಾರೆ, ಅವ್ರಿಗೇನೇ ಹೇಳಿ ಅವ್ರ ರಾಜಕೀಯದ ವೈರುಧ್ಯಗಳು ನಮಗೂ ಇರುತ್ತೆ ಅವ್ರಿಗೂ ಇರುತ್ತೆ, ಆದ್ರೆ ಹಿಂದೂ ಮುಸ್ಲಿಮರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಈ ಒಂದು ಹಬ್ಬವನ್ನ ಯಾಕೆ ಇವರು ಇಷ್ಟು ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಎಲ್ಲಿ ಹಿಂದೂ ಮುಸ್ಲಿಮ್ಸ್ ಒಂದಾಗ್ಬಿಡ್ತಾರೆ, ಇವ್ರಿಗೆ ಹಿಂದೂ ಮುಸ್ಲಿಂ ಒಂದಾಗ್ಬಿಟ್ರೆ ಸುಲಿಬೆಲೆ ಅಂತವ್ರಿಗೆ ಅವ್ರ ಮೇಲ್ಗಡೆ ಇವ್ರನ್ನ ಈ ಗುಲಾಮರನ್ನಾಗಿ, ಇವ್ರು ಗುಲಾಮ್ರಲ್ಲ ಇವ್ರ ಏಜೆಂಟ್ಗಳು ಗೇಟ್ ಕೀಪರ್ಗಳು, ಇವ್ರಿಗೆ ಭಯ ಎಲ್ಲಿ? ಎಲ್ಲಿ ಹಿಂದೂ ಮುಸ್ಲಿಮು ಒಂದಾಗ್ಬಿಡ್ತಾರೆ, ಎಲ್ಲಿ ದೇಶದಲ್ಲಿ ಶಾಂತಿ ನೆಲೆಸ್ಬಿಡುತ್ತೆ, ಎಲ್ಲಿ ಭಾರತದ ಐಕ್ಯತೆಗೆ ಎಲ್ಲಾ ಸೇರಿ ಒಂದಾಗ್ಬಿಡ್ತಾರೆ, ಅವಾಗೆಲ್ಲ ಇವರಿಗೆ ಈ ತರದೊಂದು ಈ ಏಡಿಗಳನ್ನೆಲ್ಲ ತಂದು ತಂದು ಮತ್ತೆ ಮತ್ತೆ ಈ ಹಿಂದೂ ಮುಸ್ಲಿಮರಲ್ಲಿ ಒಡೆದಾಡಬೇಕು, ಇವರಿಗೆ ಭಾರತ ಒಕ್ಕೂಟ ಶಾಂತಿಯಿಂದ ಇರೋದು ಆಗಲ್ಲ, ಭಾರತದಲ್ಲಿ ಶಾಂತಿ ನೆಲೆಸಲಿಕ್ಕೆ ಇವರು ಬಿಡಲ್ಲ. 3% ಜನಗಳಿಗೆ ಅಧಿಕಾರ ಬೇಕು, ಅವ್ರಿಗೆ ದುಡ್ಡು ಬೇಕು ಅಂತ ಹೇಳಿದಾಗ ನಮ್ಮಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಂ ಬಾಂಧವ್ಯತೆ ಏನಿದೆ ಅದನ್ನು ಮತ್ತೆ ಮತ್ತೆ ಒಡಿಬೇಕು, ಮತ್ತೆ ಮತ್ತೆ ಒಡಲೇಬೇಕು ಅನ್ನೋ ಪ್ರಯತ್ನ ಮಾಡ್ತಕ್ಕಂಥವ್ರು ಇವರು, ಈ 3% ಜನ. ಇದಕ್ಕೆ BJP ಜೊತೆಗೆ ಕಾಂಗ್ರೆಸ್ಸು ಕೂಡ ಕಾರಣ, ಕಾಂಗ್ರೆಸ್ಸೇ ಬ್ರಾಹ್ಮಣ್ಯತೆಯನ್ನ ಅಥವಾ ಈ 3% ಜನರನ್ನ ಅತಿ ಹೆಚ್ಚು ಪೋಷಿಸಿ ಬೆಳೆಸಿರ್ತಕ್ಕಂಥ ಪಕ್ಷ ಯಾವುದಪ್ಪ ಇದ್ರೆ ಅದು BJPಗಿನ್ನ ಅತಿ ಹೆಚ್ಚು ಬೆಳೆಸಿರೋದು ಕಾಂಗ್ರೆಸ್ಸು. ಯಾಕೆಂತಂದ್ರೆ ಉತ್ತರ ಪ್ರದೇಶದಲ್ಲಿ 5 ಬಾರಿ ಕಾಂಗ್ರೆಸ್ ಅಧಿಕಾರ ಹಿಡಿದಾಗ ಕೂಡ ಅವರನ್ನ ಆಯ್ಕೆ ಮಾಡಿದ್ದು 5 ಜನ ಮುಖ್ಯಮಂತ್ರಿಗಳು ಕೂಡ ಬ್ರಾಹ್ಮಣರನ್ನೇ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಅವರು. ಇದ್ರ ಪಾಲೇನಿದೆ, ಬ್ರಾಹ್ಮಣ್ಯತೆಯನ್ನು ಪೋಷಿಸಿ ಕನ್ನಡಿಗರ ಅಸ್ಮಿತೆಯನ್ನು ತುಳಿದು ಕನ್ನಡ ನಾಡಿನಲ್ಲಿ ಬೇರೆ ರಾಜ್ಯಗಳ ಹೇಡಿಗಳನ್ನು ತಂದು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದಂತಹ ಒಂದು ದೊಡ್ಡ ಷಡ್ಯಂತ್ರ ಏನಿದೆ ಅದರ ಮೂಲ ಬೇರು ಎಲ್ಲಿದೆ ಕಾಂಗ್ರೆಸ್ನಲ್ಲಿದೆ, ಅದನ್ನು ಮರವಾಗಿ ಚಿಗುರಿಸಿರ್ತಕ್ಕಂಥದ್ದು ಈ BJPಯವರು. ಇವರಿಗೆ ಹಿಂದೂ ಮುಸ್ಲಿಮು ಯಾಕೆಂತಂದ್ರೆ ಎಲ್ಲ ಧರ್ಮದವರು ನೀವು ಫೇಸ್ಬುಕ್ ಪ್ರೊಫೈಲ್ಗಳು ಅವರವರು ಒರಿಜಿನಲ್ ಪ್ರೊಫೈಲ್ಗಳಲ್ಲಿ ಹೋಗಿ ನೋಡ್ರಿ,
ಅಮೀರ್ ಖಾನ್, ಸಲ್ಮಾನ್ ಖಾನ್, ಸಮಸ್ತ ಮುಸ್ಲಿಂ ಬಾಂಧವ, ಸೋನು ಸೂದ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಗಣೇಶೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹಿಂದೂ ಬಾಂಧವರ ಹಬ್ಬವನ್ನ ಅವರು ಆಚರಿಸ್ತಾರೆ. ಅದಕ್ಕೆ ವಾಪಸ್ಸಾಗಿ ಪ್ರತಿಯಾಗಿ ನಾವು ಸಹೋದರ ಪ್ರೀತಿಯನ್ನು ಕೊಡಬೇಕಾದಾಗ ಅವರು ರಂಜಾನ್ ಅಲ್ಲಿ ಪಾಲ್ಗೊಳ್ತಾರೆ ನಮ್ಮ ನಾಯಕರುಗಳು ಕೂಡ. ಈ ಒಂದು ಅಂಶ ಇದೆಯಲ್ಲ, ಈ ಹಿಂದೂ ಮುಸ್ಲಿಂ ಒಕ್ಕೂಟ ಅಥವಾ ಈ ಒಂದು ಬಾಂಧವ್ಯತೆಯನ್ನ ಇವರು ಒಡಿಬೇಕು. ಯಾಕಂದ್ರೆ ಇವರಿಗೆ ಇಬ್ರು ಒಟ್ಟಿಗೆ ಇದ್ದು ಚೆನ್ನಾಗಿ ಸಾಮರಸ್ಯದಿಂದ ಬದುಕ್ಬಿಟ್ರೆ, ದೇಶದಲ್ಲಿ ಶಾಂತಿ ನೆಲೆಸ್ಬಿಟ್ರೆ, ಇವ್ರು ಓಟ್ ಹಾರಾಕ್ತಾರೆ ಬಿಜೆಪಿಗೆ, ಕಾಂಗ್ರೆಸ್ಗೆ. ಆಯಾ ನಾಡು ನುಡಿಗಳ ಬಗ್ಗೆ, ಆಯಾ ರಾಜ್ಯದ ಸೀಮಿತದ ಪ್ರಾದೇಶಿಕತೆ ಬಗ್ಗೆ ಆಯಾ ಜನ ಚಿಂತನೆ ಮಾಡಿಬಿಟ್ರೆ ಹಿಂದೂ ಮುಸ್ಲಿಂ ಅನ್ನೋ ಭಾವನೆನೇ ಇರಲ್ಲ. ಆಗ ನಾವೆಲ್ಲ ಒಂದು ನಮ್ಮ ಹಬ್ಬ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ, ಅವ್ರ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೇನಿದೆ, ನಮ್ಮ GST, ನಮ್ಮ ತೆರಿಗೆ, ನಮ್ಮ ಉದ್ಯೋಗ, ನಮ್ಮ ನಾಡು ನುಡಿ, ಗಡಿ, ಭಾಷೆ, ಇಲ್ಲಿನ ಜನರ ಶಿಕ್ಷಣ, ಇಲ್ಲಿನ ಜನರ ಆರೋಗ್ಯ ಅಂತ ಜನ ಥಿಂಕ್ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ, ಆ ಆಲೋಚನೆಗಳಿಗೆ ಒಳಗಾಗ್ಬಿಟ್ರೆ ಈ ರಾಷ್ಟ್ರೀಯ ಪಕ್ಷಗಳನ್ನ ಧೂಳಿಪಟ ಮಾಡಿಬಿಡ್ತಾರೆ ಅಂತ ಹೇಳಿ ಇವರು ಗೊತ್ತಾದಾಗ್ಲೇನೆ ಇಂಥ ಸಾವರ್ಕರ್ರು, ಸುವರ್ಕರ್ರು, ಗೋಡ್ಸೆ, ಗೂಡ್ಸೆ, ಈ ಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ಕಿರ್ತಕ್ಕಂಥವ್ರು ಎಲ್ಲರೂ ಕೂಡ ತಂದು ಇಲ್ಲಿ ನಮ್ಮ ನಾಡಿನ ಜನರನ್ನಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತ ಹೇಳಿ ಈ ಬಡ್ಡಿ ಮಕ್ಳು ಹಿಂಗೆ ಮಾಡ್ತಾರೆ. ಇವರು ಇನ್ನೂ ಸಾವರ್ಕರ್ ಬಗ್ಗೆನೇ ಮಾತಾಡ್ತಾವ್ನು ಅವನು. ಸುಲಿಬೆಲೆ ಅವನ ಪ್ರೊಫೈಲ್ ಹೋಗಿ ನೋಡ್ರಿ, ಸಾವರ್ಕರ್ ಬಗ್ಗೆನೇ ಇನ್ನೂ ಬಿಲ್ಡಪ್ ಕೊಡ್ತಾವನೆ. ಬೆಂಗಳೂರಿನಲ್ಲಿ, ರಾಮನಗರದಲ್ಲಿ ಸುಮಾರು 4-5 ಜಿಲ್ಲೆಗಳಲ್ಲಿ 40 ವರ್ಷಗಳಿಂದ ಕಾಣ್ತಾ ಇರ್ತಕ್ಕಂಥ ಮಳೆ ಪ್ರವಾಹ ಬಂದು ಅಲ್ಲಿ ಬೆಳ್ಳಂದೂರು ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟಿದೆ. ಚನ್ನಪಟ್ಟಣದಲ್ಲಿ ಮನೆಗಳು ಕಳ್ಕೊಂಡಿದ್ದಾರೆ. ರಾಮನಗರದಲ್ಲಿ ಅಸ್ತವ್ಯಸ್ತ ಆಗಿದೆ. ಅಲ್ಲಿನ ನಾಯಕರುಗಳು ಅಲ್ಲಿನ ಜನರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಆದರೆ ಧರ್ಮದ ವಿಚಾರ ಅದು ಇದು ಅಂತ ಬಂದು ಪುಂಗೋ ಈ ಬಡ್ಡಿ ಮಕ್ಕಳು. ಮಳೆ ಬಂದು ಬೆಂಗಳೂರಿನಲ್ಲಿ ಇಷ್ಟು ಅನಾಹುತ ಆಗಿದೆ. ಯಾವನಾದರೂ ಒಬ್ಬ ಸೂಲಿಬೆಲೆ ಆಗಿರಲಿ, ಆ ಕೆರೆಹಳ್ಳಿ ಅನ್ನೋ ನಾಯಿ ಆಗಿರಲಿ, ಬಂದು ಜನರ ಕಷ್ಟಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಿಂದೂಗಳಲ್ಲಿ ಸಮಸ್ಯೆ ಇದೆಯಲ್ವಾ, ಇವ್ರಿಗೇನು, ಇವ್ರಿಗೆಲ್ಲೆಲ್ಲಿ ಫೋನ್ ಪೇ, ಗೂಗಲ್ ಪೇನಲ್ಲಿ ದುಡ್ಡು ಆಗಲಿಕ್ಕೆ ಅವಕಾಶ ಇದೆ, ಅಲ್ಲಿ ಮಾತ್ರನೇ ಇವ್ರು ವ್ಯವಹಾರಗಳು ಮಾಡಕ್ ಹೋಗೋದು. ಇಲ್ಲಿ ಬಂದ್ರೆ, ಮಳೆಯಲ್ಲಿ ಬಂದ್ರೆ ಯಾರಪ್ಪ ಗೂಗಲ್ ಪೇ ಮಾಡ್ತಾರೆ ಇವ್ರಿಗೆ? ಅದೇ ಧರ್ಮ ಅಂತ ಅಂದಾಗ ಪ್ರತಿಯೊಬ್ಬ ನಾನಿದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಚಡ ಹಿಂದಿ ಗುಲಾಮರಿಂದ ನಾವು ಹಿಂದುತ್ವದ ಬಗ್ಗೆ ಕಲಿಬೇಕಾಗಿಲ್ಲ. ನಾನು 22 ಬಾರಿ ಶಬರಿಮಲೆಗೆ ಹೋಗಿದ್ದೀನಿ. ದೈವದ ಆಚರಣೆಯನ್ನ ಇವ್ರು ಹೇಳ್ಕೊಟ್ಟಂಗಲ್ಲ, ಅವರವರಿಷ್ಟ ಬಂದಂಗೆ ಗಣೇಶೋತ್ಸವ ಮಾಡ್ತಾರೆ. ನಗು ಬರುತ್ತೆ ನನಗೆ, ಏನಾದರೂ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರಿ ಕೊಲೆಯಾಗಿರ್ತಕ್ಕಂಥ ದೇವರಾರರು ಇದ್ರೆ ಅದು ಗಣೇಶನೇ ಸರ್. ಪೂಜೆ ಮಾಡಿ ತಗೊಂಡೋಗಿ ಅವನ್ನ ನೀರಲ್ಲಿ ಮುಳುಗಿಸೋದು ಒಂದು ಆಚರಣೆ ಅಂತೆ. ಇದನ್ನ ಸಾವರ್ಕರ್ ಹೆಸರು ಸೇರಿಸ್ಬೇರೆ ಇವ್ರು ಮಾಡ್ತಾರೆ. ಗಣೇಶೋತ್ಸವ ಅಂದರೆ ಗಣೇಶನನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜೆ ಮಾಡಿ ದಿನ ಅವನನ್ನು ಜಪಿಸಿ ಧ್ಯಾನಿಸಿ ಮಾಡಿದ್ರೆ ಗಣೇಶ ಪೂಜೆ. ತಗೊಂಡೋಗ್ಬಿಟ್ಟು ಅವನ್ನ ತಗೊಂಡೋಗಿ ನೀರಲ್ಲಿ ಮುಳುಗಿಸೋದು ಇವ್ರನ್ನ ಹೇಳ್ಕೊಡೋವಂಥದ್ದು. ಮಳೆಯಲ್ಲಿ ಪ್ರವಾಹ ಬಂದು ಜನ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿ ಮನೆಗಳನ್ನ ಕಳ್ಕೊಂಡು ಇವರೆಲ್ಲ ಇದ್ದಾಗ ಈ ಕೆರೆಹಳ್ಳಿ ಪುನೀತು ಇವನ್ಯಾರೋ ಚಕ್ರವರ್ತಿ ಸೂಲಿಬೆಲೆ ಎಲ್ಲ ಅಲ್ಲಿ ತಿರ್ಗಾ ಬರ್ಕೊಂಡು ಪೋಸ್ಟ್ ಬರ್ಕೊಂಡು ಸಾವರ್ಕರ್ ಬಗ್ಗೆ ಗೊತ್ತಿಲ್ಲದ ಸುಳ್ಳು, ಈ ಟಿಪ್ಪುನ್ ಸಾಯಿಸಿದ್ಯಾರೋ ನಮ್ಮ ಉರಿಗೌಡ ನಂಜೇಗೌಡ ಅಂತ ಹೇಳ್ಬಿಟ್ಟು 300 ವರ್ಷಗಳಿಂದ ಇಲ್ದೇ ಇರೋ ಇತಿಹಾಸವನ್ನು ಈಗ ತಿರುಚಿ ಏನೇನು ಮಾಡಕ್ಕೆ ಹೋಗ್ತಾರಲ್ಲ ಒಕ್ಕಲಿಗರನ್ನ ಮುಸ್ಲಿಮರ ವಿರುದ್ಧ ಎತ್ಕಟ್ಟಲಿಕ್ಕೆ, ಇದೆಲ್ಲ ಷಡ್ಯಂತ್ರ ಇವ್ರದ್ದು. ಯಾಕಂದ್ರೆ ಇವ್ರಿಗೆ ಹಿಂದೂ ಮುಸ್ಲಿಂ ಒಗ್ಗಟ್ಟಿನಿಂದ ಏನು ಸಾಮರಸ್ಯದಿಂದ ಬದುಕ್ಬಿಟ್ರೆ ಬಿಜೆಪಿ ಅಥವಾ ಕಾಂಗ್ರೆಸ್ ಎರಡಕ್ಕೂ ಜನ ಓಟ್ ಹಾಕಲ್ಲ, ಅವಾಗ ಅವ್ರ ನಾಡು ನುಡಿ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಇವೆರಡು ಷಡ್ಯಂತ್ರಗಳೇ. ಇವ್ರು ಟಿಪ್ಪುನ ಹಾಕ್ತೀನಿ ಅಂತಾರೆ, ಸಾವರ್ಕನ ತಗೊಂಬತ್ತಾರೆ. ಇವ್ರಿಗೆ ಇಬ್ಬರಿಂದನೂ ನಮ್ಗೇನು ಯೂಸ್ ಇಲ್ಲ ಅಟ್ ಪ್ರೆಸೆಂಟು. ಒಂದು ಓಲೈಕೆ ಮಾಡ್ಕೋಬೇಕಂದ್ರೆ ಟಿಪ್ಪುನ್ ಮಾಡ್ಕೊಬೋದು, ಮಕ್ಕಳನ್ನ ಅಡ ಇಟ್ಟಿದ್ದ ಬ್ರಿಟಿಷರ ವಿರುದ್ಧ ಹೋರಾಡಿ ಅಂತ ಹೇಳಿ. ಇವ್ರು ಯಾರು ಕರ್ನಾಟಕಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಸಾವರ್ಕರ್ರು? ಸಾವರ್ಕರ್ನ ನಾವು ಮೆರೆಸೋದು ಬೇಡ ಅಂತ ಹೇಳಲ್ಲ. ಸಾವರ್ಕರ್ನ ಇಲ್ಲಿ ತಂದು ಪ್ರಚಾರ ಮಾಡ್ತಕ್ಕಂಥ ಈ ಸೂಲಿಬೆಲೆ ಮುಂತಾದವರು ನಮ್ಮ ರಾಜ್ಯದ ಸಾಧಕರನ್ನ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ತಮ್ಮ ಜೀವವನ್ನು ಬಲಿ ಕೊಟ್ಟವ್ರನ್ನ ಯಾಕೆ ಬೇರೆ ರಾಜ್ಯಗಳಲ್ಲಿ ಒಂದಾದ್ರೂ ಪ್ರಚಾರ ಸಭೆಗಳಲ್ಲಿ ಅಥವಾ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡಿದಾರ, ಅಲ್ಲಿ ಅವ್ರು ಉತ್ಸವ ಮಾಡಿದಾರ? ಇಲ್ಲಿ ತಗೋಬತ್ತಾರೆ ಸಾವರ್ಕರ್ ಉತ್ಸವ, ಗೋಡ್ಸೆ ಉತ್ಸವ, ಆ ಬಡ್ಡಿ ಮಕ್ಕಳು ಉತ್ಸವ, ಈ ಬಡ್ಡಿ ಮಕ್ಕಳು ಉತ್ಸವ ಅಂತ ಹೇಳಿ ಯಾಕಿದೆಲ್ಲ ಮಾತೆತ್ತಿದ್ರೆ ಇವರೆಲ್ಲ ಕೇಳ್ತಕ್ಕಂಥದ್ದು ಒಂದು, ನಮ್ದು ದೇಶ ಮೊದಲು, ದೇಶ ಮೊದಲು, ದೇಶ ಮೊದಲು, ಅದಾದ್ಮೇಲೆ ರಾಜ್ಯ, ದೇಶ ಅಮ್ಮ ಅಂತೆ, ರಾಜ್ಯ ಮಗಳಂತೆ, ಇಲ್ಲದೆ ಇರೋ ಲಾಜಿಕ್ಲೆಸ್ಸು, ತಲೆ ಬುಡ ಇಲ್ಲದೆ ಇರತಕ್ಕಂಥ ಇಂಥ ಥರ್ಡ್ ಕ್ಲಾಸ್ ವಿಚಾರಗಳನ್ನ. ರಾಜ್ಯಗಳಿಗೂ ಒಬ್ಬ ಶಿಕ್ಷಣ ಮಂತ್ರಿ ಇರ್ತಾನೆ, ದೇಶಕ್ಕೂ ಒಬ್ಬ ಶಿಕ್ಷಣ ಮಂತ್ರಿ ಇರ್ತಾನೆ. ಅಂದಮೇಲೆ ರಾಜ್ಯ ಮೊದಲು ನಡೆದಿದ್ದದ್ದು MP ಎಲೆಕ್ಷನ್ ಅಲ್ಲಪ್ಪ, ರಾಜ್ಯದಲ್ಲಿ ವಿಧಾನಸಭೆಗಳು ನಡೀತಿದ್ದು. ಇದು ಜನರಿಗೆ ಗೊತ್ತಾಗ್ಬೇಕು ಎಲ್ರಿಗೂನು. ಈ ಸಾಮರಸ್ಯ ಹಾಳು ಮಾಡ್ತಕ್ಕಂಥ ಈ ಸುಳ್ಳಿನ ದಂಧೆಕೋರರು ಏನೂ ಕೆಲಸ ಮಾಡಲ್ಲ. ಇವರು ಯಾವ IAS ಆಫೀಸರ್ಸ್ಗಳಲ್ಲ, ಇವರು KS ಆಫೀಸರ್ಸ್ಗಳಲ್ಲ, ಇವರು ಎಜುಕೇಟೆಡ್ಸ್ ಅಲ್ಲ, ಟೀಚರ್ಸ್ ಅಲ್ಲ, ಡಾಕ್ಟರ್ಸ್ ಅಲ್ಲ, ಎಂಜಿನಿಯರ್ಸ್ ಅಲ್ಲ. ಆದ್ರೂ ಇವ್ರಿಗೆ ಜೀವನ ಮಾಡಲಿಕ್ಕೆ ಬೇರೆ ಏನು ಕೆಲಸ ಮಾಡಲ್ಲ. ಮೈಗಳರು ಇವರೆಲ್ಲ ಯಾರು? ಮೈಗಳರು. ಜನರನ್ನ ಯಾಮಾರಿಸಿ, ಜನರನ್ನ ತಲೆ ಒಡೆದು ಬದುಕ್ತಕ್ಕಂಥ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಇವರು. ಜನರ ಹೆಸರಲ್ಲಿ ಫೋನ್ ಪೇ ಮಾಡಿ ಧರ್ಮ ಉಳಿಸ್ತೀನಿ, ಫೋನ್ ಪೇ ಮಾಡಿ ಧರ್ಮ ಉಳಿಸ್ತೀನಿ ಅಂತ ಹೇಳೋದು, ಧರ್ಮದ ಹೆಸರಿನಲ್ಲಿ ಜನಕ್ಕೆ ಚಿಕ್ಕ ಚಿಕ್ಕ ಮಕ್ಕಳುಗಳಲ್ಲಿ ವಿಷ, ಧರ್ಮದ ಕೋಮುವಾದವನ್ನು ವಿಷಬೀಜಿತ್ತರ ಅವ್ರ ಒಳಗಡೆ ಇಂಜೆಕ್ಟ್ ಮಾಡೋದು, ಅವರವರೇ ಕಿತ್ತಾಡ್ಕೊಂಡು ಸಾಯ್ಲಿ. ಇವರುಗಳೆಲ್ಲ ಸೂಲಿಬೆಲೆ, ಕೆರೆಹಳ್ಳಿ, ಕೆರೆಹಳ್ಳಿನ ಪಾಪ ದರೀತ, ಅವನಿಗೆ ಏನೋ ಹಿಂದುಳಿದ ವರ್ಗದವನೇ ಪಾಪ ವೀರಶೈವ ಅಂತ ಹೇಳ್ಕೊಂತಾನೆ ಅವನು. ಇಂಥವ್ರನ್ನ ಬಲಿ ಕೊಡ್ತಾರೆ.
ಇವರು ಅಮಿತ್ ಶಾ ಮಕ್ಕಳು ದೊಡ್ಡ ದೊಡ್ಡ ಅರುಣ್ ಜೇಟ್ಲಿ ಮುರಳಿ ಮನೋಹರ್ ಜೋಶಿ ಇವ್ರ ಮಕ್ಕಳುಗಳೆಲ್ಲ ನೆಮ್ಮದಿಯಾಗಿ ಅಲ್ಲಿ ನೆಹರು ಮಕ್ಕಳುಗಳೆಲ್ಲ ನೆಮ್ಮದಿಯಾಗಿರ್ತಾರೆ. ಇಲ್ಲಿ ಬಲಿಯಾಗ್ತಕ್ಕಂಥವ್ರು ಕೋಮುದ್ವೇಷಕ್ಕೆ ಬಲಿಯಾಗ್ತಕ್ಕಂಥವ್ರು ನಮ್ಮಂಥ ಬಡಪಾಯಿ ಹಿಂದುಳಿದ ವರ್ಗದ ಮಕ್ಕಳುಗಳು. ದಯವಿಟ್ಟು ಜನ ಇನ್ನಾದರೂ ಬದಲಾಗಿ ಇಂಥ ಕೋಮುದ್ವೇಷವನ್ನು ಹರಡುವಂತಹ ಇದಾರೆ. ಹಿಂದೂ ಧರ್ಮದಲ್ಲೂ ಕೆಟ್ಟವರಿದ್ದಾರೆ, ಮುಸ್ಲಿಂ ಧರ್ಮದಲ್ಲೂ ಕೆಟ್ಟವರಿದ್ದಾರೆ. ನೇಣುಗಂಬದ ಲಿಸ್ಟ್ನಲ್ಲಿ ಇರ್ತಕ್ಕಂಥ 16,000 ಜನದಲ್ಲಿ 15,700 ಜನ ಹಿಂದೂಗಳೇ, ಇನ್ನು 300 ಜನ ಮುಸ್ಲಿಮ್ಸು. ಹಂಗಾಗಿ ಪರ್ಸೆಂಟೇಜ್ ಆಫ್ ಕೆಟ್ಟವರು ಯಾರಲ್ಲಿ ಜಾಸ್ತಿ, ಅತಿ ಹೆಚ್ಚು ಭ್ರಷ್ಟರಿದ್ದಾರೆ, ಅತಿ ಹೆಚ್ಚು ಕೆಟ್ಟವರಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ತಪ್ಪು ಯಾವ ಧರ್ಮದವನೇ ಮಾಡಲಿ ಆ ಧರ್ಮದವನು ಆ ಧರ್ಮದ ಮೇಲೆ ತಪ್ಪು ನಿರ್ಧಾರ ಆಗಲ್ಲ. ಅವನು ತಪ್ಪು ಮಾಡಿದ ಹಿಂದೂ ಮಾಡಿದ್ರು ತಪ್ಪೇ, ಮುಸ್ಲಿಂ ಮಾಡಿದ್ರು ತಪ್ಪೇ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ನಮ್ಮ ನಮ್ಮಲ್ಲಿ ಸಾಮರಸ್ಯ, ಹಿಂದೂಗಳು ಮುಸ್ಲಿಮರನ್ನು ಎಲ್ಲಿ ಒಗ್ಗೂಡ್ಬಿಡ್ತಾರೆ, ಒಂದಾಗ್ಬಿಡ್ತಾರೆ ಅಂತ ಹೇಳಿ ಈ ಥರ ಈ ಸಾವರ್ಕರ್ರು ಬೂಟ್ನೆಕ್ಕಿರು ಪಾಲಿಸ್ ಮ್ಯಾನ್ಗಳನ್ನೆಲ್ಲ ತಗೊಂಬಂದು ನಮ್ಮ ನಮ್ಮ ನಡುವೆ ದ್ವೇಷ ಹಂಚೋ ಅಂತ ಈ ಸುಲಿಬೆಲೆ ಇವನ ಅನುಯಾಯಿಗಳು ಅಥವಾ ಇವನ ಚೇಲಗಳು ಯಾರಿದ್ದಾರೆ, ನಿಮಗೆ ದಯವಿಟ್ಟು ಕನ್ನಡಿಗರಿಗೆ ನಿಜವಾದ ಕನ್ನಡ ಪ್ರೀತಿ ಇದ್ರೆ ಕಂಡ್ ಕಂಡಲ್ ಮೆಟ್ಟಲು ಹೊಡೆದ್ಬಿಡ್ರಿ. ಇಂಥವರಿಂದ ನಮ್ಮ ಈಗ ಯಾವ ಅವನೊಬ್ಬ ತೇಜಸ್ವಿ ಸೂರ್ಯ ಅಂತ ಒಬ್ಬ ಎಂ ಪಿ ಇದ್ದಾನೆ, ದೋಸೆ ತಿನ್ಕೊಂಡು ಕೂತಿದ್ದಾನೆ. ಬೆಂಗಳೂರು ದಕ್ಷಿಣಕ್ಕೆ ಅವನೊಬ್ಬ ಸಂಸದನಾಗಿ ತನ್ನ ಜವಾಬ್ದಾರಿ ಮರೆತು ಬೆಂಗಳೂರು ಅರ್ಧ ಜಲಾವೃತವಾಗಿರ್ತಕ್ಕಂಥ ಸನ್ನಿರ್ತಾನೆ. ಅಲ್ಲೊಬ್ಬ ಅಶೋಕ ಅಣ್ಣ ಅಂತ ಅವರೇ ನಮ್ಮ ಕಂದಾಯ ಸಚಿವರು ಎಂಥ ಕ್ರಿಟಿಕಲ್ ಸಿಚುಯೇಷನ್ಸ್ ಅಲ್ಲಿ ಮೀಟಿಂಗ್ ಆಗ್ಬೇಕಾದ್ರೆ ನಿದ್ದೆ ಹೊಡಿತಾ ಇರ್ತಾರೆ. ಇಲ್ಲಿ ಕಾಂಗ್ರೆಸ್ ಸಿದ್ದರಾಮಣ್ಣ, ಸಿದ್ದರಾಮೋತ್ಸವ ಮಾಡಿದ್ವಿ ನಾವು, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ನಾನು ಹೊಟ್ಟೆ ದಪ್ಪ ಮಾಡ್ಕೊಂಡಿದ್ದೀನಿ ಅಂತ ಪುಂಗಿ ಬಿಡ್ತಾನೆ. ನೋಡ್ಕಲಿರಿ, ಕುಮಾರಸ್ವಾಮಿ ಅವರು ಒಂದು ಕ್ಷೇತ್ರ ರಾಮನಗರ ಜಿಲ್ಲೆ ಮಾಡಿ ಸಂಪೂರ್ಣ ಜಲಾವೃತ ಆದಾಗ ಒಂದು ಮಾತು ಹೇಳ್ತಾರೆ ಕುಮಾರಣ್ಣ ಅವರು, ಪಕ್ಷ ಬಿಜೆಪಿನೋ ಕಾಂಗ್ರೆಸ್ಸೋ ದಳನೋ ಅಂತ ಪಕ್ಷ ನೋಡೋಕೆ ಹೋಗ್ಬಿಡ್ರಿ, ಹಸಿದಿರೋ ಎಲ್ರಿಗೂ ಊಟ ತಲುಪಿಸ್ರಿ ಅಂತ ಹೇಳ್ತಾರೆ. ನಿಜವಾದಂತಹ ಪ್ರಾದೇಶಿಕ ಸಿದ್ಧಾಂತವನ್ನು ಲೀಡರ್ಶಿಪ್ನಲ್ಲಿ ತಗೊಂಡೋಗೋಂಥ ಯೋಗ್ಯತೆ ಇರತಕ್ಕಂಥ ನಾಯಕರು ಕುಮಾರಣ್ಣ ಮಾತ್ರ. ಕನ್ನಡ ನಾಡು ನುಡಿಗೋಸ್ಕರ ನಾನು ಮೊದಲು ಕನ್ನಡಿಗ, ಆಮೇಲೆ ಭಾರತೀಯ. ನಾವೇನು ಭಾರತೀಯರೇ ಅಲ್ಲ, ಇವ್ರು ಹೇಳ್ಕೊತಾರಲ್ಲ ಮಾತಾಡ್ತಿದ್ರೆ ಪಾಕಿಸ್ತಾನಕ್ಕೆ ಹೊಂಟೋಗ್ಬಿಡಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನಕ್ಕೆ 26 ಸರಿ ಹೋಗಿ ಬಂದವ್ರು ಮೋದಿಯವ್ರ ಪಾಪ. ನಿಜವಾದಂಥ ಒಬ್ಬ ನಾಯಕ ಕ್ಷೇತ್ರದ ಅಳಿವು ಉಳಿವಿಗೆ ರಾಮನಗರದಲ್ಲಿ ಅನಿತಕನ್ ಎಗೇನ್ಸ್ಟ್ ಕಂಟೆಸ್ಟ್ ಮಾಡಿ ಸೋತಿದ್ದಂತಹ ಇಕ್ಬಾಲ್ ಹುಸೇನ್ ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ. ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದ ಕುಮಾರಣ್ಣನ ಮೇಲೆ ಸೋತರು, ಆಪರೇಷನ್ ಕಮಲ ನಾನೇ ಮಾಡಿದ್ದು ಅಂತ ಧೈರ್ಯವಾಗಿ ತಲೆ ಹಿಡಿಯೋ ಕೆಲಸ ಮಾಡ್ಬಿಟ್ಟು ಧೈರ್ಯವಾಗಿ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ತಕ್ಕಂಥ ಸಿ ಪಿ ಯೋಗೇಶ್ವರರು ಚನ್ನಪಟ್ಟಣದಲ್ಲಿ ಮನೆ ಉಂಟೋದಾಗ ಇಲ್ಲೂ ಕಾಣಿಸ್ತಾ ಇಲ್ಲ. ಮಾಜಿಗಳು ಇವ್ರ ಮುಂದೆ ಸೋತಿರೋ ರಾಮನಗರದ ಅಷ್ಟು ಜಿಲ್ಲೆನಲ್ಲಿ ಸೋತಿರೋರೆಲ್ಲ ಪ್ರವಾಹದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನೋ ಒಂಚೂರು ಫೋರ್ಸ್ ಹಾಕ್ಬಿಟ್ಟವ್ರೆ ಅಂತ ಡಿ ಕೆ ಶಿವಕುಮಾರ್, ಆಗ ಹೋಗಿ ಒಳ್ಳೆ ಡಿಜಿಟಲ್ ಕ್ಯಾಮ್ರಾ ಮೋದಿ ಬಿಟ್ಟರೆ ಹೈಯೆಸ್ಟ್ ಕ್ವಾಲಿಫೈಡ್ ಆ್ಯಕ್ಟರ್ ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರನ್ನೇ. ಒಳ್ಳೆ ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಡು ನಾನು ಧೈರ್ಯ ಹೇಳಿದೆ ಅಂತ ಹೇಳ್ಕೊಂಡು ನಾಚಿಕೇಳು ಇವ್ರದ್ದು. ರಾಷ್ಟ್ರೀಯ ಪಕ್ಷಗಳು ಒಬ್ಬೊಬ್ರದ್ದು ಮಾತು ನಾಡಕ್ಕೋದ್ರೆ ಅವರ ಬಂಡವಾಳಗಳು ನೋಡಿಬಿಟ್ರೆ ನಗು ಬರುತ್ತೆ. ಕುಮಾರಸ್ವಾಮಿಯವರು ತನ್ನ ಕ್ಷೇತ್ರದ ಜನತೆಯ ನೋವನ್ನು ನೋಡಿ ಇಡೀ ಮಂತ್ರಿ ಮಂಡಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆರೋಗ್ಯ ಮಂತ್ರಿ ಎಲ್ಲರನ್ನು ಕರ್ಕೊಂಡು ತನ್ನ ಕ್ಷೇತ್ರದ ಸಮಸ್ಯೆಯನ್ನು ತಿಳಿಸಿ ಬೇಕಾಗಿರ್ತಕ್ಕಂಥ ಅಗತ್ಯ ಸಾಮಗ್ರಿಗಳನ್ನು ತನ್ನ ಸ್ವಂತ ಖರ್ಚಲ್ಲಿ ಕೊಟ್ಟು ಪಕ್ಷ ಭೇದ ಮರೆತು ಒಂದು ಕಾನ್ಸ್ಟಿಟ್ಯೂಯೆನ್ಸಿನ ಅವ್ರು ನೋಡ್ಕೊತಾ ಇದ್ದಾರೆ ಅಂತಂದರೆ ಇಂಥ ನಾಯಕನನ್ನು ಬಿಟ್ಟು ಈ ಪುಂಗಿ ಬಿಡುವಂಥ ಜನಗಳನ್ನ ನಂಬಿಕೊಂಡು ಧರ್ಮಕ್ಕೋಸ್ಕರ ಓಟ್ ಹಾಕಿದ್ರೆ ಧರ್ಮ ನಮಗೆ ಬೇಕಾಗಿರೋದು ಅಭಿವೃದ್ಧಿ, ಧರ್ಮ ಮನೇಲಿ ಆಚರಣೆ ಮಾಡೋಕೆ ಬೇಕು ಹೊರತು ಧರ್ಮವನ್ನು ರಾಜಕೀಯಕ್ಕೂ ಗೊಳಿಸಬಾರ್ದು. ನಾಡು ನುಡಿನೇ ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನಾದ್ರೂ ಈ ಸೂಲಿಬೆಲೆ, ಈ ಪುಂಗೋ ಪಿಂಪು, ಫೋನ್ಪೇ ಪಿಂಪ್ಗಳನ್ನಂಥವ್ರನ್ನೆಲ್ಲರನ್ನು ಧಿಕ್ಕರಿಸಿ ಜನ ನೈಜವಾಗಿ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಮಾಡಲಿ, ಆಗ ಪ್ರತಿಯೊಂದು ಪಕ್ಷಗಳು ಕೂಡ ಇಂಥವ್ರಿಗೆ ಬೆಂಬಲ ಕೊಡುತ್ತೆ. ಜೈ ಕರ್ನಾಟಕ ಮಾತೆ, ಮತ್ತೆ ಸಿಗೋಣ. ಮತ್ತೊಮ್ಮೆ 2023 ಕುಮಾರಣ್ಣನ್ ಅವ್ರನ್ನ ಸಿಎಂ ಮಾಡುವಂಥ ಒಂದಷ್ಟು ಸಂಘಟನೆ ಕೆಲಸದಲ್ಲಿ ಇನ್ಮುಂದೆ ತೊಡಗಿಸ್ಕೊತಾ ಇದ್ದೀವಿ. ಎಲ್ಲರೂ ಆಶೀರ್ವಾದ, ಎಲ್ಲರೂ ಬೆಂಬಲ ಇರಲಿ. ಜೈ ಕರ್ನಾಟಕ ಮಾತೆ.